ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ये जन्म तुम्हारा इम्तिहान है जो मन वचन कर्म से पवित्र है वो चरित्रवान ही यहां महान है पवित्र मन रखो पवित्र तन रखो पवित्रता मनुष्यता की शान है जो मन वचन कर्म से पवित्र है वो चरित्रवान ही यहां महान है पवित्र मन रखो 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 ओम शांति। ಇವತ್ತು ಭಾನುವಾರ
8/9/2024 ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಆಗ್ತಾ ಇದೆ 15/12/2001 ಮುರಳಿ December 15, 2001 ಏಕವ್ರತಾ ಬನ್ ಪವಿತ್ರತಾ ಕಿ ಧಾರಣಾ ದ್ವಾರ ರೂಹಾನಿಯತ್ ಮೇ ರಹ ಮನ್ಸಾ ಸೇವಾ ಕರು. ಏಕವ್ರತಧಾರಿಯಾಗಿ ಪವಿತ್ರತೆಯ ಧಾರಣೆಯ ಮೂಲಕ ಆತ್ಮೀಯತೆಯಲ್ಲಿದ್ದು ಮನ್ಸಾ ಸೇವೆಯನ್ನು ಮಾಡಿರಿ. ಅಂದರೆ ಮನ್ಸಾ ಸೇವೆ ಹೆಂಗೆ ಮಾಡಬೇಕು ಅನ್ನೋದಕ್ಕೇ ಇವತ್ತಿನ ಮುರಳಿ ವಿಶೇಷವಾಗಿದೆ. ನಾವು ಏಕವ್ರತಧಾರಿಯಾಗಿರಬೇಕು, ನಮ್ಮ ಜೀವನದಲ್ಲಿ ಪವಿತ್ರತೆ ಧಾರಣೆಯಾಗಿರಬೇಕು. ಆವಾಗ ನಮ್ಮಲ್ಲಿ ಬರುವಂತಹ ಆತ್ಮೀಯತೆಯ ಕಂಪು ಏನಿದೆ ಅದು ಮನ್ಸಾ ಸೇವೆಯನ್ನ ಮಾಡ್ತದೆ. ಆಜ್ ರೂಹಾನಿ ಬಾಪ್ ಚಾರೋ ಓರ್ಕೆ ರೂಹಾನಿ ಬಚ್ಚೋಂಕಿ ರೂಹಾನಿಯತ್ತಕ್ಕೂ ದೇಖರಹೇಹಿ. ಇವತ್ತು ಆತ್ಮಿಕ ತಂದೆ ನಾಲ್ಕು ಕಡೆಯಲ್ಲಿರುವ ಆತ್ಮಿಕ ಮಕ್ಕಳಲ್ಲಿರುವ ಆತ್ಮೀಯತೆಯನ್ನ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳಲ್ಲಿ ರೂಹಾನಿತಿಕ್ಕಿ ಜಲಕ್ಕೆ ಕಿತ್ನಿ ಹೇ ಆತ್ಮೀಯತೆಯ ಒಂದು ಹೊಳಪು ಪ್ರತಿಯೊಂದು ಮಕ್ಕಳಲ್ಲಿ ಎಷ್ಟರ ಮಟ್ಟಿಗಿದೆ? ರೂಹಾನಿಯತ್ ಸರಿ, ನಾವು ಆತ್ಮಿಕ ಮಕ್ಕಳು ನಮ್ಮ ಹತ್ರ ರೂಹಾನಿಯತ್ತಿನ ಜಲಕ್ಕೆ ತುಂಬಿದೆ ಅಂತಂದ್ರೆ ನಮ್ಮ ಲಕ್ಷಣ ಏನು? ಆತ್ಮೀಯತೆ ಇದ್ದಾಗ ನಯನೊನ್ಸೆ ಪ್ರತ್ಯಕ್ಷ ಹೊತ್ತಿ ಹೇ. ಆತ್ಮೀಯತೆ ಅನ್ನೋದು ಕಣ್ಣಿನ ಮೂಲಕ ಪ್ರತ್ಯಕ್ಷವಾಗ್ತದೆ. ರೂಹಾನಿತಿಕಿ ಶಕ್ತಿ ವಾಲಿ ಆತ್ಮ ಸದಾ ನಯನೊನ್ಸೆ ಔರಂಕೋಬಿ ರೂಹಾನಿ ಶಕ್ತಿ ದೇತಿ ಹೇ. ಆತ್ಮೀಯತೆಯ ಶಕ್ತಿ ಇದ್ದಾಗ ಕಣ್ಣುಗಳ ಮೂಲಕ ಅನ್ಯರಿಗೂ ಸಹ ಆತ್ಮಿಕ ಶಕ್ತಿಯನ್ನ ಕೊಡ್ತಾರವರು. ಕಣ್ಣಿನ ಮೂಲಕ ಅನ್ಯರಿಗೂ ಆತ್ಮಿಕ ಶಕ್ತಿಯನ್ನ ತುಂಬುತ್ತಾರೆ. ಇನ್ನು ಮತ್ತೇನ್ ಲಕ್ಷಣ? ನಮ್ಮ ಹತ್ರ ಒಳ್ಳೆ ಆತ್ಮೀಯತೆಯ ಕಂಪು ಇದೆ. ನಮ್ಮ ಹತ್ರ ಆತ್ಮೀಯತೆ ಇದ್ದಾಗ ಅದು ಕಂಡು ಬರುವುದೇ ಕಣ್ಣಿನ ಮೂಲಕ. ಅನ್ಯರಿಗೂ ಸಹಿತ ಆತ್ಮಿಕ ಶಕ್ತಿಯನ್ನ ತುಂಬುತ್ತಾರೆ. ರೂಹಾನಿ ಮುಸ್ಕಾನ್ ಔರಂಕೋಬಿ ಖುಷಿಕಿ ಅನುಭೂತಿ ಕರಾತಿ ಹೇ. ಆತ್ಮಿಕವಾಗಿ ಸ್ಥಿತಿಯಲ್ಲಿದ್ದಾಗ ನಮ್ಮ ಹತ್ರ ಒಂದು ಮುಗುಳು ನಗೆ ಏನಿದೆ ಅದು ಅನ್ಯರಿಗೂ ಸಹ ಖುಷಿಯ ಅನುಭೂತಿಯನ್ನ ಮಾಡಿಸ್ತದೆ. ಸರಿ, ರೂಹಾನಿಯತ್ತಿಕಿ ಜಲಕ್ಕಿದ್ದಂತಹ ಮಕ್ಕಳ ಚಲನ್ ಚೆಹರಾ ಯಾವ ರೀತಿ ಇರ್ತದೆ? ಅವರ ಚಲನವಲನ ಬಿಹೇವಿಯರ್ ಮತ್ತೆ ಅವರ ಮುಖ ಫರಿಷ್ಟೊಂಕೆ ಸಮಾನ್ ಡಬಲ್ ಲೈಟ್ ದಿಖಾಯಿ ದೇತಿ ಹೇ. ಫರಿಷ್ಟೆಗಳ ತರಹ ಡಬಲ್ ಲೈಟ್ ರೂಪದಲ್ಲಿರುವುದು ಕಂಡು ಬರ್ತದೆ. ಇದು ಯಾವ್ದರ ವರ್ಣನೆ ಮಾಡ್ತಿದ್ದಾರೆ ಬಾಬಾ? ಯಾರ ವರ್ಣನೆ ಮಾಡ್ತಿದ್ದಾರೆ? ರೂಹಾನಿ ಬಚ್ಚೋಂಕು ದೇಖರೆ ಹೇಹಿ ಬಾಬಾ, ಅವರು ರೂಹಾನಿಯತ್ತಕ್ಕೂ ದೇಖರೆ ಹೇಹಿ. ರೂಹಾನಿಯತ್ ಮೇ ರಹನೆ ವಾಲೆ ಕಣ್ಣಿನ ಮೂಲಕ ಪ್ರತ್ಯಕ್ಷ ಆಗ್ತದೆ, ಅನ್ಯರಿಗೆ ಆತ್ಮಿಕ ಶಕ್ತಿಯನ್ನ ತುಂಬುತ್ತಾರೆ. ಅವರ ಮುಗುಳು ನಗೆ ಏನಿದೆ ಅನ್ಯರಿಗೂ ಸಹಿತ ಖುಷಿಯ ಅನುಭೂತಿ ಮಾಡಿಸ್ತದೆ. ಅವರ ಬಿಹೇವಿಯರ್ ಅವರ ಮುಖ ಫರಿಷ್ಟೆಗಳ ಸಮಾನ ಡಬಲ್ ಲೈಟ್ ಕಂಡು ಬರ್ತದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಐಸಿ ರೂಹಾನಿಯತ್ಕ ಆಧಾರ ಹೇ. ಈ ರೀತಿ ನಮ್ಮಲ್ಲಿ ಆತ್ಮಿಕ ಶಕ್ತಿ ಮತ್ತೊಬ್ಬರಿಗೂ ಅನುಭೂತಿ ಆಗ್ಬೇಕಾದ್ರೆ ಆಧಾರ ಏನು? ರೂಹಾನಿಯತ್ತಿಗೆ ಆಧಾರ ಏನು? ಪವಿತ್ರತಾ. ಆಧಾರ ಏನಂತಾರ ಬಾಬಾ? ಪವಿತ್ರತಾ. ಇನ್ನು ಪವಿತ್ರತೆ ಬಗ್ಗೆ ವರ್ಣನೆ ಮಾಡ್ತಾರ. ನಮ್ಮ ಪರ್ಸನಾಲಿಟಿ ಹೇಗಿರ್ಬೇಕಂತ ಹೇಳಿ ಆಯ್ತು. ಅಂತ ರೂಹಾನಿಯತ್ತಿನ ಪರ್ಸನಾಲಿಟಿ ನಮ್ದು ಕಂಡು ಬರಬೇಕಾದ್ರೆ ಮತ್ತೊಬ್ಬರಿಗೂ ಫೀಲ್ ಆಗ್ಬೇಕಾದ್ರೆ ಅದಕ್ಕೆ ಮೂಲ ಆಧಾರ ಪವಿತ್ರತೆ. ಪವಿತ್ರತೆ ಬಗ್ಗೆನೇ ಕೆಲವು ಪಾಯಿಂಟ್ಸ್ ಅನ್ನ ಸ್ಪೆಷಲ್ ಆಗಿ ಇವತ್ತು ನಾವು ಮಂದಟ್ಟು ಮಾಡ್ಕೋಬಹುದು. ಜಿತನಿ ಜಿತನಿ ಮನವಾಣಿ ಕರ್ಮಮೇ ಪವಿತ್ರತಾ ಹೋಗಿ ಉತ್ತನಾಹಿ ರೂಹಾನಿಯತ್ ದಿಖಾಯಿ ದೇಗಿ. ನಮ್ಮ ಮನಸ್ಸಿನಲ್ಲಿ
ಮಾತಿನಲ್ಲಿ ಕರ್ಮದಲ್ಲಿ ಪವಿತ್ರತೆ ಎಷ್ಟರ ಮಟ್ಟಿಗಿರ್ತದೋ ಅಷ್ಟು ನಮ್ಮಲ್ಲಿ ಆತ್ಮೀಯತೆ ಕಂಡು ಬರ್ತದೆ, ರೂಹಾನಿಯತ್ತು ಕಂಡು ಬರ್ತದೆ. ಪವಿತ್ರತಾ ಬ್ರಾಹ್ಮಣ ಜೀವನ ಕಾ ಶೃಂಗಾರ ಹೇ. ಪವಿತ್ರತೆ ಎನ್ನುವುದು ಬ್ರಾಹ್ಮಣ ಜೀವನದ ಶೃಂಗಾರ. ಪವಿತ್ರತಾ ಬ್ರಾಹ್ಮಣ ಜೀವನಕ್ಕೆ ಮರ್ಯಾದ ಬಾಬಾ ಅಂತಾರ. ನಮ್ಮ ಜೀವನದ ಶೃಂಗಾರವೇ ಪವಿತ್ರತೆ, ನಮ್ಮ ಜೀವನದ ಮರ್ಯಾದೆಯೇ ಪವಿತ್ರತೆ. ತೋ ಬಾಪ್ ದಾದಾ ಹರೇಕಕ್ಕೆ ಪವಿತ್ರತಾಕ್ಕೆ ಆಧಾರ ಪರ್ ರೂಹಾನಿ ಎತ್ತುಕೋ ದೇಖ ರಹಿ. ಬ್ಯಾಕ್ಗ್ರೌಂಡಲ್ಲಿ ಪವಿತ್ರತೆ ಇರಬೇಕು. ಆ ಆಧಾರದಿಂದ ಮಕ್ಕಳಲ್ಲಿ ಹೊರಹೊಮ್ಮುವ ಆತ್ಮೀಯತೆಯನ್ನ ನೋಡ್ತಾ ಇದ್ದಾರೆ. ರೂಹಾನಿ ಆತ್ಮ ಇಸ್ ಲೋಕಮೇ ರಹತೆ ಹುಯೇ ಬಿ ಅಲೌಕಿಕ ಫರಿಷ್ಠ ದಿಕಾಯಿದೆಗೆ. ಇದೇ ಜಗತ್ತಲ್ಲಿ ಇರ್ತಾರೆ, ಓಡಾಡ್ತಾರೆ, ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಅಲೌಕಿಕ ಫರಿಷ್ಠ ಇವರು ಅನ್ನುವ ಹಾಗೆ ಎಲ್ಲರಿಗೂ ಕಂಡು ಬರ್ತದೆ. ಏನಂದ್ರು ಬಾಬಾ ಅಲೌಕಿಕ ಫರಿಷ್ಠಗಳ ಲಕ್ಷಣ? ಡಬಲ್ ಲೈಟ್. ಅವರ ಆತ್ಮ ಪ್ರಕಾಶ ಸ್ವರೂಪನೂ ಹೌದು, ಬೆಳಕಿನ ಕಾಯದೊಳಗಿರುವುದು ಹೌದು, ಆಮೇಲೆ ಅಷ್ಟೇ ಹಗುರವಾಗಿರುವುದು ಹೌದು. ಬಾಬಾ ಅಂತಾರೆ ಫರಿಷ್ಠ ಡಬಲ್ ಲೈಟ್ ಎಲ್ಲರಿಗೂ ಸಹಿತ ಕಂಡು ಬರ್ತದೆ. ಅಲೌಕಿಕ ಫರಿಷ್ಠ ದಿಕಾಯಿ ದೇಗಿ ತೋ ಅಪನೆ ಆಪಕೋ ದೇಕೋ. ಇಷ್ಟು ಹೇಳಿದ ಮೇಲೆ ತಮ್ಮನ್ನು ತಾವೇ ನೋಡ್ಕೊಳ್ಳಿ. ಚಕ್ಕರು ಹಮಾರಿ ಸಂಕಲ್ಪ ಬೋಲುಮೆ ರೂಹಾನಿಯತ್ ಹೇ. ಹಾಗಾದರೆ ಈ ರೀತಿ ಫರಿಷ್ಠೆ ಪವಿತ್ರತೆಯ ಆಧಾರದ ಮೇಲೆ ಏನು ರೂಹಾನಿಯತ್ತಿನ ಶಕ್ತಿಯನ್ನ ಪಡ್ಕೊಂಡಿದ್ದೀನಿ? ಬಾಬಾ ಹೇಳ್ತಿದ್ದಾರೆ, ನನ್ನ ಸಂಕಲ್ಪದಲ್ಲಿ ಮಾತಿನಲ್ಲಿ ಅದು ಕಂಡು ಬರ್ತಾ ಇದೆಯಾ? ಈಗ ಸೈಡ್ ಹೆಡ್ಡಿಂಗ್ ಬರೀರಿ, ರೂಹಾನಿ ಸಂಕಲ್ಪ. ಸಂಕಲ್ಪದಲ್ಲಿ ಏನು ಕಂಡು ಬರ್ತದೆ? ರೂಹಾನಿ ಸಂಕಲ್ಪ ಅಂದ್ರೆ ಹೇಗೆ? ರೂಹಾನಿ ಮಾತಂದ್ರೆ ಹೇಗೆ? ರೂಹಾನಿ ಕರ್ಮ ಅಂದ್ರೆ ಹೇಗೆ? ಆತ್ಮಿಕ ಸಂಕಲ್ಪ ಅಪನೆ ಮೇ ಶಕ್ತಿ ಬರ್ನೆ ವಾಲೆ ಹಿ. ರೂಹಾನಿ ಸಂಕಲ್ಪ ಏನಿದೆ ಅದು ನಮ್ಮಲ್ಲಿ ಶಕ್ತಿಯನ್ನ ತುಂಬುತ್ತದೆ. ದೂಸರಂಕೋ ಬಿ ಶಕ್ತಿ ದೇತೇಹಿ, ಅನ್ಯರಿಗೂ ಸಹ ಶಕ್ತಿಯನ್ನ ಕೊಡಬಲ್ಲರು. ನಮ್ಮಲ್ಲಿಯೂ ಆತ್ಮಿಕ ಶಕ್ತಿ ಜಮಾ ಆಗ್ತದೆ, ಅನ್ಯರಿಗೂ ಶಕ್ತಿಯನ್ನ ನೀಡಬಲ್ಲರು. ಜಿಸ್ಕೋ ದೂಸರೆ ಶಬ್ದ ಮೇ ಕೇತೆ ಹೋ ರೂಹಾನಿ ಸಂಕಲ್ಪ ಮನ್ಸಾ ಸೇವಾಕ್ಕೆ ನಿಮಿತ್ತ ಬಂತೇಹಿ. ಆತ್ಮಿಕ ಸ್ಥಿತಿಯಲ್ಲಿದ್ದವರು ಮನ್ಸಾ ಸೇವೆಗೆ ನಿಮಿತ್ತರಾಗ್ತಾರೆ. ಬಾಬಾ ತಿಳಿಸ್ತಿದ್ದಾರೆ, ಗೊತ್ತಾಯ್ತಲ್ವಾ? ಯಾವಾಗ ನಮ್ಮ ಹತ್ರ ಆತ್ಮೀಯತೆಯ ಒಂದು ಝಲಕ್ ಕಂಡು ಬರ್ತದೋ ಅಂಥವರ ಮನಸ್ಸಿನ ಸಂಕಲ್ಪಗಳು ರೂಹಾನಿ ಸಂಕಲ್ಪಗಳು ಶಕ್ತಿಯನ್ನ ತುಂಬುತ್ತದೆ, ಬೇರೆಯವರಿಗೂ ಶಕ್ತಿಯನ್ನ ತುಂಬುತ್ತದೆ. ಆತ್ಮಿಕ ಸಂಕಲ್ಪದಿಂದ ಮನ್ಸಾ ಸೇವೆಗೆ ಅವರು ನಿಮಿತ್ತರಾಗ್ತಾರೆ. ಎರಡನೇದಾಗಿ ರೂಹಾನಿ ಬೋಲ್ ಮಾತು ಹೆಂಗಿರ್ತದೆ? ರೂಹಾನಿಯತ್ನಲ್ಲಿ ಇರುವವರ ಮಾತು ಸ್ವಯಂಕೋ ಅವರು ದೂಸರೇಕೋ ಸುಖಕ ಅನುಭವ ಕರಾತೇಹಿ, ತಮಗೂ ಮತ್ತು ಅನ್ಯರಿಗೂ ಸುಖದ ಅನುಭವವನ್ನ ಮಾಡಿಸ್ತಾರೆ. ಶಾಂತಿಕ ಅನುಭವ ಕರಾತೇಹಿ, ಸುಖದ ಅನುಭವ ಮಾಡಿಸ್ತಾರೆ, ಶಾಂತಿಯ ಅನುಭವ ಮಾಡಿಸ್ತಾರೆ. ಆತ್ಮಿಕ ಬೋಲ್ ನಮ್ಮ ಆತ್ಮೀಯತೆಯ ಒಂದು ಮಾತು ಏನಿದೆ ಅದು ತಮಗೂ ಮತ್ತೆ ಅನ್ಯರಿಗೂ ಸುಖದ ಅನುಭವ ಮಾಡಿಸ್ತದೆ, ಶಾಂತಿಯ ಅನುಭವವನ್ನ ಮಾಡಿಸ್ತದೆ. ಏಕ ರೂಹಾನಿ ಬೋಲ್ ಅನ್ಯ ಆತ್ಮಕ್ಕೆ ಜೀವನ್ ಮೇ ಆಗಿ ಬಡ್ನೆ ಕ ಆಧಾರ ಬನ್ ಜಾತ ಹೇ. ಆತ್ಮೀಯತೆಯಿಂದ ಒಂದು ಮಾತಾಡಿದ್ರೆ ಅದು ಅನ್ಯ ಆತ್ಮರ ಜೀವನ ಮುಂದುವರಿಲಿಕ್ಕೆ ಆಧಾರವಾಗ್ತದೆ. ಅನ್ಯ ಆತ್ಮರ ಜೀವನ ಮುಂದುವರಿಲಿಕ್ಕೆ ಆಧಾರ ಆಗ್ತದೆ. ರೂಹಾನಿ ಬೋಲ್ ಬೋಲ್ನೆ ವಾಲ ವರದಾನೆ ಆತ್ಮ ಬನ್ ಜಾತ ಹೇ. ಆತ್ಮಿಕ ಶಕ್ತಿ ಇದ್ದುಕೊಂಡು ನಾವೇನ್ ಮಾತಾಡ್ತೀವಲ್ಲ ಆತ್ಮೀಯತೆಯಿಂದ, ಆವಾಗ ನಮ್ಮ ಒಂದೊಂದು ಮಾತು ವರದಾನಿ ಆಗ್ತದೆ, ಮತ್ತೊಬ್ಬರಿಗೆ ವರದಾನ ನೀಡಿದಂತಾಗ್ತದೆ, ನಾವು ವರದಾನಿ ಆತ್ಮ ಆಗ್ತೀವಿ. ಗೊತ್ತಾಯ್ತಲ್ವಾ? ರೂಹಾನಿಯತ್ತಿನ ಜಲಕ್ಕಿದ್ದವರ ಸಂಕಲ್ಪ ಮನ್ಸಾ ಸೇವೆಯನ್ನ ಮಾಡ್ತದೆ, ಅವರ ಮಾತು ಅನ್ಯರ ಜೀವನ ಮುಂದುವರಿಲಿಕ್ಕೆ ಬೆಳಿಲಿಕ್ಕೆ ಆಧಾರವಾಗುವುದು ಮಾತ್ರವಲ್ಲ, ಅವರ ಒಂದೊಂದು ಮಾತು ಅನ್ಯರ ಪಾಲಿಗೆ ವರದಾನವಾಗ್ತದೆ.
ನೆಕ್ಸ್ಟ್ ಸೈಡ್ ಹೆಡ್ಡಿಂಗ್ ರುಹಾನಿ ಕರಂ. ರುಹಾನಿ ಸಂಕಲ್ಪ ಆಯ್ತು, ರುಹಾನಿ ಬೋಲಾಯ್ತು, ರುಹಾನಿ ಕರ್ಮ. ಸಹಜ ಸ್ವಯಂ ಕೋಬಿ ಕರ್ಮಯೋಗಿ ಸ್ಥಿತಿ ಕಾ ಅನುಭವ ಕರಾತಿ. ಅವರು ಸ್ವಯಂ ತಾನೇ ತಾನಾಗಿ ಕರ್ಮಯೋಗಿ ಸ್ಥಿತಿಯ ಅನುಭವ ಮಾಡ್ತಾ ಇರ್ತಾರೆ. ಆತ್ಮೀಯತೆಯ ಶಕ್ತಿ ಇದ್ದಾಗ ನಾವು ಮಾಡುವಂತ ಕರ್ಮ ಕರ್ಮಯೋಗಿ ಸ್ಥಿತಿಯ ಅನುಭವ ಮಾಡಿಸ್ತದೆ. ದೂಸರಂಕೋ ಭಿ ಕರ್ಮಯೋಗಿ ಬನಾನೇಕೆ ಸ್ಯಾಂಪಲ್ ಬಂಜಾತೆ. ಅನ್ಯರನ್ನು ಸಹ ಅವರು ಕರ್ಮಯೋಗಿಯನ್ನಾಗಿ ಮಾಡಲಿಕ್ಕೆ ಸ್ಯಾಂಪಲ್ ಆಗ್ತಾರೆ. ತಮಗೆ ಅಯ್ಯೋ ನನ್ನ ಸ್ಥಿತಿ ಎಷ್ಟು ಚಂದ ಇದೆಯಲ್ಲ, ಈಗ ನನ್ನ ಕರ್ಮಯೋಗಿ ಸ್ಥಿತಿಯಲ್ಲಿದ್ದೀನಿ ಅಂತ ಫೀಲ್ ಆಗ್ತದೆ ಅವರಿಗೆ. ಬೇರೆಯವರಿಗೂ ಕರ್ಮಯೋಗಿ ಆಗಲಿಕ್ಕೆ ಇವರೇ ಸ್ಯಾಂಪಲ್ ಆಗ್ತಾರೆ. ಜೋ ಭಿ ಇವನಿಗೆ ಸಂಪರ್ಕ ಮೇ ಆತೆ, ಅವರ ಕಾಂಟ್ಯಾಕ್ಟಲ್ಲಿ ಬಂದವರಿಗೆಲ್ಲ ಸಹಜ ಯೋಗಿ ಕರ್ಮಯೋಗಿ ಜೀವನ ಕಾ ಅನುಭವಿ ಬಂಜಾತೆ. ಅವರ ಕಾಂಟ್ಯಾಕ್ಟಲ್ಲಿ ಯಾರು ಬರ್ತಾರೋ ಅವರು ಸಹ ಸಹಜ ಯೋಗಿ ಕರ್ಮಯೋಗಿ ಜೀವನದ ಅನುಭವಿ ಆಗ್ತಾರೆ. ಲೇಕಿನ್ ಸುನಾಯ ಸರಿ. ಇಷ್ಟು ನಮ್ಮ ಹತ್ರ ರುಹಾನಿ ಸಂಕಲ್ಪ, ರುಹಾನಿ ಬೋಲ್, ರುಹಾನಿ ಕರ್ಮ. ನಮಗೆ ಒಳಗೊಳಗೆ ಅನುಭವ ಮಾಡೋದು ಮಾತ್ರ ಅಲ್ಲ, ಅನ್ಯರಿಗೂ ಸಹಿತ ಇದರ ಪ್ರಭಾವ ಎಷ್ಟರ ಮಟ್ಟಿಗೆ ಬೀರ್ತದೆ ಅನ್ನೋದನ್ನ ಬಾಬಾ ತಿಳಿಸಿದ್ರು. ಸರಿ, ಇಂಥ ಒಂದು ರುಹಾನಿಯತ್ತಿಗೆ ಬೀಜ ಯಾವುದು? ಇಂಥ ಒಂದು ರುಹಾನಿಯತ್ತಿನ ಶಕ್ತಿಗೆ ಆಧಾರ ಯಾವುದು? ಪವಿತ್ರತಾ. ಮೊದಲೇ ಹೇಳಿದ್ರು ಬಾಬಾ ಇಸ್ಕೋ ಆಧಾರ ಹೇ ಪವಿತ್ರತಾ. ಪವಿತ್ರತೆ ಬಗ್ಗೆ ಈಗಾಗಲೇ ಏನ್ ಹೇಳಿದ್ರು ಬಾಬಾ? ಮನ ವಾಣಿ ಕರ್ಮದಲ್ಲಿ ಪವಿತ್ರ ಇದ್ದಾಗ ರುಹಾನಿಯತ್ ನಮ್ಮಲ್ಲಿ ಕಂಡು ಬರ್ತದೆ. ಪವಿತ್ರತೆ ಅನ್ನೋದು ಬ್ರಾಹ್ಮಣ ಜೀವನದ ಶೃಂಗಾರ. ಪವಿತ್ರ ಜೀವನವೇ ಬ್ರಾಹ್ಮಣರ ಮರ್ಯಾದೆ. ಈಗ ಬಾಬಾ ಹೇಳ್ತಾರೆ ಪವಿತ್ರತ ಸ್ವಪ್ನ ತಕ್ ಬಿ ಭಂಗ್ ನಾಹು ತಬ್ ರುಹಾನಿಯತ್ ದಿಖಾಯಿದೆ. ಸ್ವಪ್ನದವರೆಗೂ ಸಹಿತ ಪವಿತ್ರತೆ ಭಂಗ ಆಗ್ಬಾರ್ದು. ಕನಸಲ್ಲೋ ಮನಸ್ಸಲ್ಲೋ ಏನಿಲ್ಲ, ಪವಿತ್ರತೆ ಭಂಗ ಆಗ್ಲಿಕ್ಕಿಲ್ಲ. ಕೆಲವೇ ಅಂತೀವಲ್ಲ ನನ್ನ ಕನಸು ಮನಸ್ಸಲ್ಲಿ ಯೋಚನೆ ಮಾಡಿಲ್ಲ, ಹೌದು ಕನಸು ಮನಸ್ಸಲ್ಲಿಯೋ ಅಪವಿತ್ರತೆ ಬರಕೂಡದು. ಬಾಬಾ ಹೇಳ್ತಿದ್ದಾರೆ ಪವಿತ್ರತಾ ಸಿರ್ಫ್ ಬ್ರಹ್ಮಚರ್ಯ ನಹಿ. ಪವಿತ್ರತೆ ಅಂದ ಕೂಡಲೇ ಬ್ರಹ್ಮಚರ್ಯ ಅಷ್ಟೇ ಅಲ್ಲ, ಹರ್ ಬೋಲ್ ಬ್ರಹ್ಮಾಚಾರಿ ಹೋ, ಹರ್ ಸಂಕಲ್ಪ ಬ್ರಹ್ಮಾಚಾರಿ ಹೋ, ಹರ ಕರ್ಮ ಬ್ರಹ್ಮಾಚಾರಿ ಹೋ. ಪವಿತ್ರತೆ ಅಂದ್ರೆ ಕೇವಲ ಬ್ರಹ್ಮಚರ್ಯ ಅಲ್ಲ ಬಾಬಾ ತಿಳಿಸ್ತಿದ್ದಾರೆ. ಪ್ರತಿಯೊಂದು ಮಾತು ಬ್ರಹ್ಮಾಚಾರಿ, ಪ್ರತಿಯೊಂದು ಸಂಕಲ್ಪ ಬ್ರಹ್ಮಾಚಾರಿ, ಪ್ರತಿಯೊಂದು ಕರ್ಮ ಬ್ರಹ್ಮಾಚಾರಿ. ಅಂದ್ರೆ ಏನರ್ಥ? ಬ್ರಹ್ಮ ಬಾಬರವರ ಆಚರಣೆಯ ಅನುಸಾರವಾಗಿ ಬ್ರಹ್ಮ ಬಾಬರವರು ಹೆಂಗಿದ್ರು ಹಂಗೆ. ಜೈಸೆ ಲೌಕಿಕ ಮೇ ಕೊಯಿ ಕೊಯಿ ಬಚ್ಚೆ ಕಿ ಸೂರತ್ ಬಾಪ್ ಸಮಾನ್ ಹೋತಿ ಹೈ ತೋ ಕಹಾ ಜಾತಾ ಹೈ ಇಸ್ಮೇ ಬಾಪ್ ದಿಖಾಯಿ ದೇತಾ ಹೈ. ಕೆಲವೊಮ್ಮೆ ಮಕ್ಕಳನ್ನ ಕಂಡಾಗ ಏನ್ರಿ ಇವ್ರ ಅಪ್ಪನನ್ನೇ ಕಂಡಂಗ ಆಗ್ತದ ನೋಡ್ರಿ ಅಂತಾರ. ಅಂದ್ರೆ ಅವರ ಮುಖ, ಅವರ ನಿಲ್ಲುವ ಸ್ಟೈಲು, ಮಾತನಾಡುವ ಸ್ಟೈಲ್ ಇವೆಲ್ಲ ಕಂಡ ಕೂಡ್ಲೆ ಇಲ್ಲ ಇವ್ರ ಅಪ್ಪನನ್ನೇ ಕಂಡಂಗ ಆಗ್ತದೆ ಅಲ್ವಾ. ಆ ರೀತಿ ಕೆಲವೊಮ್ಮೆ ಬಚ್ಚೊಂಕಿ ಸೂರತ್ ನೋಡಿ ಬಾಪ್ ಸಮಾನ್ ಹೋತಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಬಾಬಾ ಹೇಳ್ತಿದ್ದಾರೆ ಐಸೆ ಬ್ರಹ್ಮಾಚಾರಿ ಬ್ರಾಹ್ಮಣ ಆತ್ಮಕ್ಕೆ ಚೆಹರೆ ಮೇ. ನಾವೆಲ್ಲ ಬ್ರಹ್ಮಾಚಾರಿ ಬ್ರಾಹ್ಮಣ ಆತ್ಮರ ಮುಖದಲ್ಲಿ ರುಹಾನಿತ್ ಕಾ ಆಧಾರ ಪರ್ ಬ್ರಹ್ಮ ಬಾಪ್ ಸಮಾನ್ ಅನುಭವ ಹೋ. ನಮ್ಮನ್ನು ಕಂಡಾಗ್ಲೂ ನಮ್ಮ ರುಹಾನಿಯತ್ತಿನ ಆಧಾರದಿಂದ ನಮ್ಮ ಮುಖಮಂಡಲ ನೋಡಿದ ಕೂಡ್ಲೇ ಇಲ್ಲ ಇವರು ಬ್ರಹ್ಮ ಬಾಬನ ಸಮಾನ ಕಾಣ್ತಾ ಇದ್ದಾರಲ್ಲ ಅಂತ ಮತ್ತೊಬ್ಬರಿಗೆ ನಮ್ಮನ್ನು ಕಂಡಾಗ ಅನುಭವ ಆಗ್ಬೇಕು. ಜೋ ಸಂಪರ್ಕವಾಲಿ ಆತ್ಮ ಅನುಭವ ಕರೆ, ನಮ್ಮ ಸಂಪರ್ಕದಲ್ಲಿ ಬರೋರು ಏನ್ ಅನುಭವ ಮಾಡ್ಬೇಕು? ಏಹ ಬಾಪ್ ಸಮಾನ ಹೇ ಅಲ್ವಾ, ಇವರು ಬಾಪ್ ಸಮಾನ ಇದ್ದಾರೆ ಬ್ರಹ್ಮಾಚಾರಿ. ಏನಂದ್ರು ಬಾಬಾ? ಪವಿತ್ರತಾ ಸಿರ್ಫ ಬ್ರಹ್ಮಚಾರಿ ನಹಿ, ಹರ್ ಬೋಲ್ ಬ್ರಹ್ಮಾಚಾರಿ,
ಹರ ಸಂಕಲ್ಪ ಬ್ರಹ್ಮಾಚಾರಿ, ಹರ ಕರ್ಮ ಬ್ರಹ್ಮಾಚಾರಿ. ಬ್ರಹ್ಮ ಬಾಬರವರ ಆಚರಣೆಯ ಅನುಸಾರವಾಗಿಯೇ ಇರಬೇಕು. ಅವರ ಮಾತಿನಂತೆ ನಮ್ಮ ಮಾತು, ಅವರ ಕರ್ಮದಂತೆ ನಮ್ಮ ಕರ್ಮ, ಅವರ ಸಂಕಲ್ಪದಂತೆ ನಮ್ಮ ಸಂಕಲ್ಪ. ಬಾಬಾ ಹೇಳ್ತಿದ್ದಾರೆ, ರೂಹಾನಿಯತ್ತಿನ ಆಧಾರದಿಂದ ಎಲ್ಲರಿಗೂ ಸಹಿತ ಈ ರೀತಿ ಅನುಭವ ಆಗ್ಬೇಕು. ಬಾಪ್ ಸಮಾನ್ ಬ್ರಹ್ಮ, ಬಾಪ್ ಸಮಾನ್ ಅನುಭವ ಹೋ. ಜೋ ಸಂಪರ್ಕ ವಾಲಿ ಆತ್ಮ ಈ ಅನುಭವ ಕರೇ ಯೇ ಬಾಪ್ ಸಮಾನ್ ಹೇ. ಚಲೋ 100% ನಹಿ ಬಿ ಹೋ, ಏ 100%-100% ಇಲ್ಲಪ್ಪ ಅಲ್ವಾ. ಹೋಲ್ತಾರೆ ತಂದೆಯನ್ನೇ ಹೋಲ್ತಾರೆ, ಅರೆ 100%-100% ಇಲ್ಲ. ತೋ ಸಮಯ ಅನುಸಾರ ಕಿತನೆ ಪರ್ಸೆಂಟ್ ಇದಕ್ಕೆ ಇದೆ? ಹಾಗಾದರೆ ಇವತ್ತಿನ ದಿನದ ಅನುಸಾರವಾಗಿ ಎಷ್ಟು ಪರ್ಸೆಂಟ್ ನಾನು ಬ್ರಹ್ಮ ಬಾಬನಂತೆ ಕಂಡು ಬರ್ತೀನಿ? ಮನಸ್ಸು, ಮಾತು ಮತ್ತೆ ಕರ್ಮದಲ್ಲಿ ಕಹಾತಕ ಪಂಚೆ ಹೋ, ಎಲ್ಲ ತನಕ ತಲುಪಿದಿರಿ ಅಂತಾರೆ ಬಾಬಾ. 75% 75% 80% 90% ಕಹಾತಕ ಪಂಚೆ ಹೋ, ಎಲ್ಲ ತನಕ ತಲುಪಿದಿರಿ? ಎಲ್ಲ ತನಕ? ಯಹ ಆಗ್ಯಕ್ಕೆ ಲೈನ್ ಬತ್ತಾವೋ, ಮುಂದೆ ಕುಂತವ್ರು ಹೇಳಿ. ಫಸ್ಟ್ ಲೈನ್ ಆಗ್ಯಕ್ಕೆ ಲೈನ್ ಬತ್ತಾವೋ, ಫಸ್ಟ್ ಲೈನ್ ಅಲ್ಲಿ ಕುಂತವ್ರು ಹೇಳಿ. ದೇಕೋ ಬೈಟ್ನೆ ಮೇ ತೋ ಆಪಕೋ ನಂಬರ್ ಆಗೇ ಮಿಲ್ಲ ಹೆ. ವಾ, ಕೂತ್ಕೊಳ್ಳಿಕ್ಕೆ ಅಂತೂ ಫಸ್ಟ್ ನಂಬರ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ಸಿಕ್ಕಿದೆ. ತೋ ಬ್ರಹ್ಮಾಚಾರಿ ಬನ್ನೆ ಮೇ ಬಿ ನಂಬರ್ ಆಗೇ ಹೊಂಗೇನಾ ಹೇ ಆಗಿ ಯಾ ನಹಿ. ಬ್ರಹ್ಮಾಚಾರಿ ಆಗೋದ್ರಲ್ಲಿಯೂ ಸಹ ಮುಂದಿನ ನಂಬರ್ ಅಲ್ಲೇ ಇರ್ಬೇಕು ನಾವು. ಮುಂದಿನ ನಂಬರ್ ಅಲ್ಲಿ ಇದ್ದೀರೋ ಇಲ್ಲೋ ಅಂತ ಕೇಳ್ತಿದ್ದಾರೆ ಬಾಬಾ. ಬಾಪ್ತಾದ ಹರ್ ಬಚ್ಚೆಕಿ ಪವಿತ್ರತಾಕೆ ಆಧಾರ ಪರ್ ರೂಹಾನಿಯತ್ ದೇಖ್ನೆ ಚಾತೆ ಹಿ. ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವುದು? ಪವಿತ್ರತೆ. ಪವಿತ್ರತೆಯೇ ಬೀಜ, ಪವಿತ್ರತೆಯೇ ಆಧಾರ. ಯಾವುದಕ್ಕೆ? ರೂಹಾನಿಯತ್ತಿಗೆ. ರೂಹಾನಿಯತ್ತಲ್ಲಿ ಬಂದಾಗ ನಮ್ಮ ದೃಷ್ಟಿ, ಮಾತು, ಕರ್ಮ ಫರಿಷ್ಠ ಸಮಾನ, ಡಬಲ್ ಲೈಟ್. ನಮ್ಮನ್ನು ಕಂಡ ಕೂಡಲೇ ಬ್ರಹ್ಮ ಬಾಬರದ ನೆನಪಾಗ್ಬಿಡ್ಬೇಕು. ಬ್ರಹ್ಮ ಬಾಬರವರ ಆಚರಣೆ ಹೇಗಿತ್ತು, ಉಚ್ಚಾರಣೆ ಹೇಗಿತ್ತು, ಅವರ ಮನಸ್ಸು, ಮಾತು, ಕರ್ಮ ಹೇಗಿತ್ತು, ಆ ರೀತಿ ನಮ್ಮ ಹತ್ರ ಕಾಣ್ತಾ ಇರಬೇಕು. ಮತ್ತೊಬ್ಬರಿಗೂ ಸುಖದ ಅನುಭವ ನಾವು ಮಾತಾಡಿದ್ರೆ, ಶಾಂತಿಯ ಅನುಭವ, ನಮ್ಮ ಆತ್ಮಿಕ ಸಂಕಲ್ಪ ಮತ್ತೊಬ್ಬರಿಗೂ ಶಕ್ತಿ ತುಂಬುವಂತೆ ಮನಸಾ ಸೇವೆ ಮಾಡ್ತಾ ಇರ್ತದೆ. ನಮ್ಮ ಆತ್ಮಿಕ ಕರ್ಮ ಆತ್ಮಸ್ಥಿತಿಯಲ್ಲಿ ಇದ್ಕೊಂಡು ಕರ್ಮ ಮಾಡಿದರೆ ಕರ್ಮಯೋಗಿ ಸ್ಥಿತಿ, ಮತ್ತೊಬ್ಬರಿಗೂ ಅದರದ್ದು ಅನುಭೂತಿ ಆಗ್ತಿತ್ತು. ಅವ್ರು ಮಾತಾಡಿದ್ರೆ ಮತ್ತೊಬ್ಬರಿಗೆ ವರದಾನದ ಫೀಲ್ ಆಗ್ತಿತ್ತು. ಇದು ನಮ್ಮ ರೂಹಾನಿಯತ್ತಿನ ಝಲಕ್ಕಿದ್ದಂಥ ಮಕ್ಕಳ ಲಕ್ಷಣ. ಇದಕ್ಕೆ ಹಿಂದೆ ಏನಿದೆ? ಪವಿತ್ರತೆಯೇ ಆಧಾರ. ಬಾಪ್ತಾದಕ್ಕೆ ಪಾಸ್ ಸಬಕಾ ಚಾರ್ಟ್ ಹೇ. ನೀವೇನು ರಿಪೋರ್ಟ್ ಕೊಡದಿದ್ರು ನಿಮ್ದೆಲ್ಲ ಚಾರ್ಟ್ ನನ್ನ ಬಳಿ ಇದೆ ಅಂತಾರೆ ಬಾಬಾ. ಬೋಲ್ತೇನೆ ಹೀ ಹೇ. ಮಕ್ಕಳು ಏನ್ ಮಾಡ್ತಾ ಇಲ್ಲ, ಮಾತಾಡಂಗಿಲ್ಲ, ಲೇಕಿನ್ ಚಾರ್ಟ್ ಹೇ, ಲೇಕಿನ್ ಚಾರ್ಟ್ ಹೇ. ಇಷ್ಟು ಹೇಳುವಾಗ ನನ್ನ ಹತ್ರ 100% ಪವಿತ್ರತೆ ಇದೆ, 75% ಇದೆನಾ, 80% ಇದೆನಾ, ಯಾರು ಮಾತಾಡ್ತಾ ಇಲ್ಲ. ಬೇಡ, ಬೋಲ್ತೇನೆ ಹೀ ಹೇ. ಆದ್ರೆ ನಿಮ್ಮ ಚಾರ್ಟ್ ನನ್ನ ಹತ್ರ ಇದೆ. ಕ್ಯಾ ಕ್ಯಾ ಕರ್ತೆ ಹೀ, ಕೈಸೆ ಕರ್ತೆ ಹೀ, ಸಬ್ ಬಾಪ್ತಾದಕ್ಕೆ ಪಾಸ್ ಚಾರ್ಟ್ ಹೇ. ನೀವು ಏನೇನ್ ಮಾಡ್ತಿದ್ದೀರಿ, ಹೇಗ್ ಮಾಡ್ತಿದ್ದೀರಿ, ನಿಮ್ದು ಎಲ್ಲಾ ಚಾರ್ಟ್ ನನ್ನ ಬಳಿ ಇದೆ. ಪವಿತ್ರತಾ ಮೇ ಬಿ ಅಭಿ ಕೊಯಿ ಕೊಯಿ ಬಚ್ಚೊಂಕಿ ಪರ್ಸೆಂಟೇಜ್ ಬಹುತ ಕಮ್ ಹೇ. ಎಲ್ಲರ ಚಾರ್ಟ್ ನೋಡಿ ಬಾಬಾ ರಿಸಲ್ಟ್ ಹೇಳ್ತಿದ್ದಾರೆ. ಪವಿತ್ರತೆ ಎಷ್ಟೋ ಪರ್ಸೆಂಟ್ ಬಹಳಷ್ಟು ಮಕ್ಕಳಲ್ಲಿ ಏನಿದೆ? ಕೊಯಿ ಕೊಯಿ ಬಚ್ಚೊಂಕಿ. ಕೆಲವು ಕೆಲವು ಮಕ್ಕಳಲ್ಲಿ ಪವಿತ್ರತೆಯ ಪರ್ಸೆಂಟೇಜ್ ಕಡಿಮೆ ಇದೆ, ಬಹಳ ಅಲ್ಲ, ಕೊಯಿ ಕೊಯಿ ಕೆಲವು ಕೆಲವು ಮಕ್ಕಳಲ್ಲಿ ಪವಿತ್ರತೆಯ ಪರ್ಸೆಂಟೇಜ್ ಬಹಳ ಕಡಿಮೆ ಇದೆ. ಸಮಯಕ್ಕೆ ಅನುಸಾರ ವಿಶ್ವಕ್ಕೆ ಆತ್ಮಯೇ ಆತ್ಮ ಆತ್ಮ ಓಂಕೋ ರೂಹಾನಿಯತ್ತಿಕ ಸ್ಯಾಂಪಲ್ ದೇಖ್ನೆ ಚಾತೆ ಹಿ. ಸಮಯಾನುಸಾರವಾಗಿ ವಿಶ್ವದ ಎಲ್ಲ ಆತ್ಮಗಳು ನಮ್ಮ ರೂಹಾನಿಯತ್ತಿನ ಸ್ಯಾಂಪಲ್ ಅನ್ನ ನೋಡ್ಲಿಕ್ಕೆ ಬಯಸ್ತಾರೆ. ಎಲ್ಲಾ ಜನ ನಮ್ಮ ಬಳಿ ಬಂದಾಗ ರೂಹಾನಿಯತ್ತಕ ಸ್ಯಾಂಪಲ್ ದೇಖ್ನೆ ಚಾತೆ ಹಿ. ಇಸ್ಕಾ ಸಹಜ ಸಾಧನ ಹೇ,
ಇದಕ್ಕೆ ಸಹಜವಾದ ಸಾಧನೆ ಯಾವುದು? ಸೆಲ್ಫ್ ಏಕ ಶಬ್ದ ಅಟೆನ್ಷನ್ ಮೇರಕ್ಕು. ಈಗ ಆಧಾರ ಏನು? ಪವಿತ್ರತೆ ಅನ್ನೋದನ್ನ ಬಾಬಾ ಪಕ್ಕ ಮಾಡಿಸಿದ್ರು. ಈಗ ಜನ ನಮ್ಮ ರುಹಾನಿಯತ್ತಿನ ಸ್ಯಾಂಪಲ್ ಅನ್ನ ನೋಡ್ಲಿಕ್ಕೆ ಬಯಸ್ತಿದ್ದಾರೆ. ಹಾಗಾದ್ರೆ ಇದಕ್ಕೆ ಸಹಜ ಸಾಧನ ಯಾವುದು? ಸಿರ್ಫ್ ಏಕ ಶಬ್ದ ಅಟೆನ್ಷನ್ ಮೇ ರಕ್ಕೋ. ಬಾರ್ ಬಾರ್ ಉಸ್ ಏಕ ಶಬ್ದಕ್ಕೂ ಅಪನೇ ಆಪ ಅಂಡರ್ಲೈನ್ ಕರೋ. ಬಾರಿ ಬಾರಿ ಆ ಒಂದು ಶಬ್ದಕ್ಕೆ ಅಂಡರ್ಲೈನ್ ಹಾಕ್ರಿ. ಬಾರಿ ಬಾರಿ ಆ ಒಂದು ಶಬ್ದಕ್ಕೆ ಅಟೆನ್ಷನ್ ಕೊಡಿ. ವಹ ಏಕ ಶಬ್ದ ಹೇ ಏಕವೃತ ಭವ. ಏಕವೃತಾಧಾರಿಯಾಗಿರಿ, ಏಕವೃತದಲ್ಲಿರಿ. ಏಕವೃತ ಭವ. ಜಹ ಏಕ ಹೇ ವಹ ಏಕಾಗ್ರತ ಸ್ವತಃ ಆಚಾತಿ ಹೇ. ಬಾಬಾ ಹೇಳ್ತಾರೆ, ಎಲ್ಲಿ ಏಕ ಇದೆನೋ ಅಲ್ಲಿ ಏಕಾಗ್ರತೆ ಸ್ವತಃ ಬರ್ತದೆ. ಅಚಲ್ ಅಡೋಲ್ ಸ್ವತಃ ಬಂಜಾತೆ ಹಿ. ಏಕವೃತ ಇದ್ದಾಗ ಅಚಲವಾಗಿರ್ತೀವಿ, ಅಡೋಲವಾಗಿರ್ತೀವಿ. ಏಕವೃತ ಇದ್ದಾಗ ಏಕಾಗ್ರತೆ ಸ್ವತಃ ಬರ್ತದೆ. ಏಕವೃತ ಬನ್ನೆಸೆ ಏಕ ಮತ ಪರ್ ಚಲನ ಬಹುತ್ ಸಹಜ ಹೋ ಜಾತಾ ಹೇ. ಏಕವೃತ್ತದಲ್ಲಿ ಇದ್ದಾಗ ಏಕ ಮತದಲ್ಲಿ ನಡೆಯುವುದು ಬಹಳ ಸಹಜವಾಗ್ತದೆ. ಎಷ್ಟಾಯ್ತು ಪಾಯಿಂಟ್? ಯಾವುದಕ್ಕೋಸ್ಕರ ಹೇಳ್ತಿದ್ದಾರೆ ಬಾಬಾ? ರುಹಾನಿಯತ್ತಿನ ಸ್ಯಾಂಪಲ್ ಜನ ನೋಡ್ಲಿಕ್ಕೆ ಬಯಸ್ತಿದ್ದಾರೆ, ಅದಕ್ಕೆ ಸಹಜವಾದ ಸಾಧನ. ಹಂಗ್ರೆ ಏನ್ ಪುರುಷಾರ್ಥ ಮಾಡ್ಬೇಕು ನಾನು ಅಂತಂದ್ರೆ, ಒಂದು ಶಬ್ದದ ಬಗ್ಗೆ ಅಂಡರ್ಲೈನ್ ಹಾಕೊಂಡು ಗಮನ ಕೊಡಿ. ಆ ಒಂದು ಶಬ್ದ ಯಾವುದು? ಏಕವೃತ ಭವ. ಹಾಗಾದ್ರೆ ಏಕವೃತ, ಎಲ್ಲಿ ಏಕ ಇದೆನೋ ಅಲ್ಲಿ ಏಕಾಗ್ರತೆ ಇರ್ತದೆ. ಅಚಲ ಅಡೋಲ ಸ್ವತಃ ಆಗ್ತೀವಿ. ಏಕವೃತ ಇದ್ದಾಗ ಏಕ ಮತದಲ್ಲಿ ಸಹಜವಾಗಿ ನಡ್ಕೊಳ್ತೀವಿ. ಏಕ ಮತದಲ್ಲಿ ಸಹಜವಾಗಿ ನಡ್ಕೊಳ್ತೀವಿ. ಜಬ ಹೇ ಹಿ ಏಕವ್ರತ ತೋ ಏಕಕ್ಕೆ ಮತಸೆ ಏಕಮತಿ ಸದ್ಗತಿ ಸಹಜ ಹೋ ಜಾತಿ ಹೇ. ಆದ್ರಿಂದ ಏಕವೃತ್ತದಲ್ಲಿದ್ದಾಗ ಒಂದೇ ಮತದಿಂದ ಮತಿನೂ ಏನಾಗ್ತದೆ? ಏಕಮತಿ. ಏಕಮತದಿಂದ ಏಕಮತಿ ಸದ್ಗತಿ ಸಹಜವಾಗ್ತದೆ. ನಮ್ಮ ಮತಿನೂ ಹೇಗಿರ್ತದೆ? ಏಕಮತಿ. ಏಕಮತದಲ್ಲಿ ಇರ್ತೀವಿ, ಮತಿನೂ ಏಕಮತಿ, ಸಹಜವಾಗಿ ಸದ್ಗತಿ. ಅರ್ಥ ಆಯ್ತಾ? ಯಾವ ಬಂಧನಗಳೇ ಇಲ್ಲ ಜೀವನದಲ್ಲಿ, ಮುಕ್ತತೆ, ಸದ್ಗತಿ, ಸತ್ಯಗತಿ. ಏಕರಸ ಸ್ಥಿತಿ ನೆಸ್ಟ್ ಏಕರಸ ಸ್ಥಿತಿ ಸ್ವತಃ ಬಂಜಾತಿ ಹೇ. ನೋಡಿ, ಒಂದು ಶಬ್ದ ಅಂಡರ್ಲೈನ್ ಹಾಕೊಂಡು ಜೀವನದಲ್ಲಿ ನಾವು ಧಾರಣೆ ಮಾಡಿದ್ರೆ ಬಾಬಾ ಅಂತಾರೆ, ಇದರಿಂದ ಏಕರಸ ಸ್ಥಿತಿ ಸಹಜವಾಗಿ ಬರ್ತದೆ. ಸರಿ, ಎಲ್ಲ ಬಿಡಿಸಿ ಹೇಳಿದ ಮೇಲೆ ಬಾಬಾ ನೆಕ್ಸ್ಟ್ ಕ್ವಶನ್ ಏನಿರ್ತದೆ? ನೆಕ್ಸ್ಟ್ ಕ್ವಶನ್ ಏನಿರ್ತದೆ? ಎಲ್ಲ ಅರ್ಥ ಆಗುವಂಗೆ ಬಾಬಾ ಹೇಳ್ತಾರೆ, ಎಲ್ಲ ತಿಳಿಸ್ತಾರೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನಿರ್ತದೆ? ಚೆಕ್ ಕರೋ. ಹೇಳಿದ ನಂತರ ಏನ್ ಮಾಡ್ತಾರೆ ಬಾಬಾ? ನಿಮ್ಮ ನೀವೇ ಚೆಕ್ ಮಾಡ್ಕೊಳ್ಳಿ. ಮೊದಲೇನಂದ್ರು ಬಾಬಾ ಚೆಕ್ ಕರೋ ಅಂತ? ರುಹಾನಿಯತ್ತಿನ ಬೀಜ ಪವಿತ್ರತೆಯಾಗಿದೆ ಅಂತ ಹೇಳಿದ ಮೇಲೆ ಈಗ 100%, 75%, 80% ಕಹಾ ತಕ್ಕ ಪಂಚೆ ಹೋ, ಚೆಕ್ ಕರೋ. ಪವಿತ್ರತೆ ಸಬ್ಜೆಕ್ಟ್ ಅನ್ನ ಬಿಡಿಸಿ 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 ಹೇಳಿದ್ರು ಬಾಬಾ, ಆಮೇಲೆ ಚೆಕ್ ಕರೋ ಅಂದ್ರು. ಈಗ ನಾವು ರುಹಾನಿಯತ್ತಿಗೆ ಸಹಜ ಸಾಧನವಾಗಿದೆ ಒಂದು ಶಬ್ದ ಗಮನ ಕೊಡಿ, ಏಕವೃತ. ಏಕವೃತ ಅಂದ್ರೆ ಎಲ್ಲಿ ಏಕ ಇದೆನೋ ಅಲ್ಲಿ ಏಕವೃತ ಸಹಜ, ಏಕಾಗ್ರತೆ ಸಹಜ. ಅಚಲ ಅಡೋಲ ಸ್ವತಃ ಆಗ್ತೀವಿ. ಏಕ ಮತದಲ್ಲಿ ಸಹಜವಾಗಿರ್ತೀವಿ. ಏಕ ಮತದಲ್ಲಿ ನಡೆಯುವುದು ಮಾತ್ರ ಅಲ್ಲ, ನಮ್ಮ ಮತಿನೂ ಏಕಮತಿ ಸದ್ಗತಿ ಸಹಜವಾಗಿರ್ತದೆ. ಏಕರಸ ಸ್ಥಿತಿ ಸ್ವತಃ
ನಾವು ಬರ್ತೀವಿ. ತೋ ಚೆಕ್ ಕರೋ, ಏಕವ್ರತ ಹೈ, ಏಕವ್ರತ ಹೈ, ಸಾರೇ ದಿನ ಮೇ ಮನ್ ಬುದ್ಧಿ ಏಕವ್ರತ ರಹತಾ ಹೈ, ಇಡೀ ದಿನದಲ್ಲಿ ಮನಸ್ಸು ಮತ್ತೆ ಬುದ್ಧಿ ಏಕವೃತ್ತದಲ್ಲಿ ಇರ್ತದ? ಹಿಸಾಬ್ ಮೇ ಬಿ ಆದಿ ಹಿಸಾಬ್ ಏಕಸೆ ಶುರು ಹೋತಾ ಹೈ, ಲೆಕ್ಕ ಶುರು ಮಾಡುವಾಗ್ಲೂ ಸಹಿತ ಮೊದಲನೇದು ಯಾವ್ದು ಅಂಕೆ? ಅಂಕೆನ ಸಂಖ್ಯೆನ? ಅಂಕೆ. ಮೊದಲನೇದು ಯಾವುದು? ಒಂದು. ಮೊದಲನೇದು ಯಾವುದು? ಒಂದು. ಏಕ್ ಏಕ್ ಬಿಂದಿ ಅವರು, ಏಕ್ ಶಬ್ದ, ಏಕ್ ಅಂಕ ಲಗಾತೆ ಚಾವು, ಏಕ್ ಬಿಂದಿ ಲಗಾತೆ ಚಾವು. ತೋ ಕಿತನ ಬಡ್ತಾ ಜಾಯಗ ಏಕಂತ ಬರೀರಿ, ಆಮೇಲೆ ಒಂದು ಬಿಂದು ಹಾಕ್ರಿ, ಇನ್ನೊಂದು ಬಿಂದು ಹಾಕ್ರಿ, ಮತ್ತೊಂದು ಬಿಂದು ಹಾಕ್ರಿ, ಏನಾಗ್ತದ ಅವಾಗ? ಕಿತ್ತನ ಬಡ್ತಾ ಜಾಯಗ. ತೋ ಅವ್ರ ಕುಚ್ಚಿಬಿ ಯಾದನೆ ಹಿಯಾವೇ, ಏಕ ಶಬ್ದ ತೋ ಯಾದರೆ ಹೇಗ, ಮತ್ತೇ ನೆನಪು ಬರಂಗಿಲ್ಲ, ಏಕ ಶಬ್ದ ಒಂದೇ ನೆನಪು ಬರ್ತದೆ, ಏಕ ಶಬ್ದ ಒಂದೇ ನೆನಪಿ ಬರ್ತದೆ. ಏಕ ಬಿಂದಿ ಅವರು, ಏಕ ಶಬ್ದ, ಏಕ ಅಂಕ ಲಗಾತೆ ಜಾವೋ, ಏಕ ಬಿಂದಿ ಲಗಾತೆ ಜಾವೋ, ತೋ ಕಿತ್ತನಾ ಬಡ್ತಾ ಚಾಯಗ. ಬಾಬಾ ತಿಳಿಸ್ತಿದ್ದಾರೆ ಏಕ ಶಬ್ದ ತೋ ಯಾದರೆ ಹೇಗ. ಏಕ ಶಬ್ದ ನೆನ್ಪಿಟ್ಕೊಳ್ಳಿಕ್ಕೂ ಸುಲಭ. ನಿಮಗೆ ಒಂದು 100 ಶಬ್ದ ನೆನ್ಪಿಟ್ಕೊಳ್ಳಿ ಅಂದ್ರೆ ಮೆಮೊರಿ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾಗ್ತಿತ್ತು? ಏಕ ಅನ್ನೋದು ಶಬ್ದ ನೆನ್ಪಿಟ್ಕೊಳ್ಳಿ, ಎಷ್ಟು ಸುಲಭ ಇದೆ. ಸಮಯ ಏಕ ಶಬ್ದ ಯಾದರೆ ಹೇಗ? ಬಾಬಾ ಹೇಳ್ತಾರೆ ಸಮಯ ಆತ್ಮಯೇ ಆಪ್ ಏಕವ್ರತ ಆತ್ಮ ಒಂಕು ಪುಕಾರ್ ರಹೇಹಿ. ಸಮಯ ಮತ್ತೆ ಆತ್ಮಗಳು ಏಕವ್ರತ ಆತ್ಮಗಳಿಗೆ ಮೊರೆ ಇಡ್ತಾ ಇದ್ದಾರೆ. ಸಮಯನು ಮೊರೆ ಇಡ್ತಾ ಇದೆ, ಎಷ್ಟಂತ ಕಾಯ್ಬೇಕು ನಾನು ಅಂತ. ಇನ್ನೊಂದು ಎಲ್ಲ ಆತ್ಮಗಳು ಸಹಿತ ಏಕವೃತ ಆತ್ಮಗಳನ್ನ ಮೊರೆ ಇಡ್ತಿದ್ದಾರೆ. ಸಮಯಕ್ಕೆ ಪುಕಾರ್, ಆತ್ಮವಂಕಿ ಪುಕಾರ್. ಏನದು? ಏನ್ ಮೊರೆ ಇಡ್ತಿದ್ದೇವೆ? ಸಮಯ ಏನ್ ಕಾಯ್ತಾ ಇದೆ? ಆತ್ಮಗಳು ಏನ್ ಮೊರೆ ಇಡ್ತಿದ್ದಾರೆ? ಹೇ ದೇವಾತ್ಮಯೇ ಸುನ್ನೆನೆಯಾತಿ. ದೇವಾತ್ಮಗಳೇ ಕೇಳಿಸ್ತಾ ಇಲ್ವಾ? ದೇವಾತ್ಮಗಳೇ ಕೇಳಿಸ್ತಾ ಇಲ್ವಾ? ಪ್ರಕೃತಿ ಬಿ ಆಪ ಪ್ರಕೃತಿ ಪತಿ ಕೋ ದೇಖ ದೇಖ ಪುಕಾರ್ ರಹಿ ಹೈ. ಒಂದು ಕಡೆ ಸಮಯಕ್ಕೆ ಪುಕಾರ್, ಇನ್ನೊಂದು ಕಡೆ ಆತ್ಮವಂಕಿ ಪುಕಾರ್, ಇನ್ನೊಂದು ಕಡೆ ಯಾವ್ದ್ರದ್ದು? ಪ್ರಕೃತಿಯ ಪುಕಾರ್. ಪ್ರಕೃತಿ ಪತಿ ಆತ್ಮಗಳೇ ನಮ್ಮ ಮೊರೆ ನಿಮ್ಗೆ ಕೇಳ್ತಾ ಇಲ್ವಾ? ಹೇ ಪ್ರಕೃತಿ ಪತಿ ಆತ್ಮಯೇ ಅಬ ಪರಿವರ್ತನ್ ಕರೋ. ಪ್ರಕೃತಿ ಪತಿ ಆತ್ಮಗಳೇ ಈಗ ಪರಿವರ್ತನೆ ಮಾಡಿ. ಯಾಕೆಂದ್ರೆ ಆತ್ಮನ ಪರಿವರ್ತನೆಯಿಂದಲೇ ಪ್ರಕೃತಿಯ ಪರಿವರ್ತನೆ. ಪ್ರಕೃತಿ ಮತ್ತೆ ಪುರುಷರ ನಡುವೆ ಬಹಳ ನಿಕಟ ಸಂಬಂಧ ಇದೆ. ಜೈಸ ದೃಷ್ಟಿ ವೈಸ ಸೃಷ್ಟಿ. ಆತ್ಮ ಚೇಂಜ್ ಆದರೆ ಪ್ರಕೃತಿ ನ್ಯಾಚುರಲ್ ಆಗಿ ಚೇಂಜ್ ಆಗ್ತದೆ. ಹಾಗಾದರೆ ಪರಿವರ್ತನೆ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಎಲ್ಲಿ ಪ್ರಾರಂಭ ಆಗಬೇಕು? ಸೆಲ್ಫಲ್ಲಿ. ನಾನು ಆತ್ಮ ಚೇಂಜ್ ಆಗಬೇಕು. ಆತ್ಮದಲ್ಲಿ ರುಹಾನಿಯತ್, ಆತ್ಮದಲ್ಲಿ ಪವಿತ್ರತೆ, ಆತ್ಮ ಏಕವೃತ್ತಧಾರಿ. ಏಕ 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 ಅವನು ಮತ್ತೆ ಕರೆಕ್ಟಾಗಿ ಹೇಗಿರ್ಬೇಕಂತ ಬಾಬಾ ಹೇಳಿದಂತೆ ಇದ್ದು ಬಿಟ್ರೆ ಪ್ರಕೃತಿನೂ ಏನಾಗ್ತದೆ? ಅವಾಗ ಪರಿವರ್ತನೆ ಆಗ್ತದೆ. ಹೇ ಪ್ರಕೃತಿ ಪತಿ ಆತ್ಮಯೇ ಅಬ ಪರಿವರ್ತನ್ಕರು. ಯಾವತ್ತ ಬೀಚ್ ಬೀಚ್ ಮೇ ಚೋಟೆ ಚೋಟೆ ಜಡ್ಕೆ ಲಗರ ಹೇಹಿ. ನಡು ನಡುವೆ ಕೆಲವು ಏನು ಹೊಡ್ತ ಬಿಚಾರಿ ಆತ್ಮ ಅಂಕೋ ಬಾರ್ ಬಾರ್ ದುಃಖಕ್ಕೆ ಬೈಕೆ ಜಡ್ಕೆ ನಹಿ ಕಿಲಾವು. ಎಲ್ಲ ಆತ್ಮಗಳು ಮೊರೆ ಇಡ್ತಾ ಇದ್ದಾರೆ. ಸಮಯ ಮನುಷ್ಯಾತ್ಮರು ಮತ್ತೆ ಪ್ರಕೃತಿ ಅದು ಕಾಯ್ತಾ ಇದೆ, ಮೊರೆ ಇಡ್ತಾ ಇದೆ. ಅದಕ್ಕೋಸ್ಕರ ಬಾಬಾ ಅಂತಾರೆ ಬಾರಿ ಬಾರಿ ಅವುಗಳಿಗೆ ದುಃಖ ಮತ್ತೆ ಭಯದ ಹೊಡೆತವನ್ನ ತಿನ್ನಿಸ್ಬೇಡ್ರಿ. ಆಪ ಮುಕ್ತಿ ದಿಲಾನೆ ವಾಲಿ ಆತ್ಮಯೇ ಹೊನ್ನ ಮಾಸ್ಟರ್ ಮುಕ್ತಿದಾತ ಕಬ್ ಇನ್ ಆತ್ಮ ಉಂಕು ಮುಕ್ತಿ ದಿಲ್ಲ. ಹಿಂಗೆ ನಾವು ಚೇಂಜ್ ಆಗಿಲ್ಲ ಅಂದ್ರೆ ಅವುಗಳಿಗೆ ಭಯ ದುಃಖ ಹೊಡೆತ. ಬಾಬಾ ಹೇಳ್ತಿದ್ದಾರೆ ನಾವೆಲ್ಲರಿಗೂ ಮುಕ್ತಿ ಕೊಡುವಂತವರು ಮಾಸ್ಟರ್ ಮುಕ್ತಿದಾತ ಆಗಿದ್ದೀವಿ. ಕಬಿನ ಆತ್ಮ ಉಂಕು ಮುಕ್ತಿ ದಿಲ್ಲ ಹಿಂಗೆ
ಅವರೆಲ್ಲರಿಗೂ ಸಹಿತ ಯಾವಾಗ ನೀವು ಮುಕ್ತಿಯನ್ನ ಕೊಡ್ತೀರಿ? ಕ್ಯಾ ಮನ ಮೇ ರಹಮ್ ನಹಿ ಆತ, ಹೃದಯದಲ್ಲಿ ನಿಮಗೆ ದಯೆ ಬರುವುದಿಲ್ವಾ? ಕಿ ಸಮಾಚಾರ ಸುನ್ಕರ್ಕೆ ಚುಪ್ಪೋ ಜಾತೆ ಹೋ, ಬಸ್ ಹೋ ಗಯಾ ಸುನ್ಲಿಯಾ ಇಸ್ಲಿಯೇ ಬಾಪ್ ದಾದಾ ಹರ ಬಚ್ಚೆ ಕಾ ಅಭಿ ಮರ್ಸಿಪಲ್ ಸ್ವರೂಪ ದೇಖ್ನೆ ಚಾತೆ ಹಿ. ಏನೇನೋ ಕೆಲವೆಲ್ಲ ಸಮಾಚಾರಗಳು ಕೇಳ್ತೀವಿ ನಾವು, ಅವಾಗ ನಿಮಗೆ ದಯೆ ಬರಂಗಿಲ್ವಾ? ಬಾಬಾ ಪ್ರತಿಯೊಂದು ಮಕ್ಕಳ ಮರ್ಸಿಪಲ್ ಸ್ವರೂಪವನ್ನು ನೋಡಲಿಕ್ಕೆ ಬಯಸ್ತಿದ್ದಾರೆ. ಯಾವ ಸ್ವರೂಪ? ಒಳ್ಳೆ ದಯೆ ಕರುಣೆಯನ್ನ ತೋರುವಂತ ಸ್ವರೂಪವನ್ನ ಬಾಬಾ ನೋಡ್ಲಿಕ್ಕೆ ಬಯಸ್ತಿದ್ದಾರೆ. ಅಪ್ಪನೆ ಹದಕ್ಕೆ ಬಾತೆ ಅಭಿಚೋಡು ಮರ್ಸಿಪಲ್ ಬನೋ, ನಾವೇ ಕೆಲವು ಅಂಥದ್ದು ಇಂಥದ್ದು ಸಣ್ಣ ಪುಟ್ಟ ಮಾತುಗಳನ್ನ ಹಿಡ್ಕೊಂಡು ಕೂತ್ಕೋಬೇಡಿ. ಎಲ್ಲರನ್ನ ಕಂಡಾಗ ಏನ್ ಬರ್ಬೇಕು ನಮ್ಗೆ? ದಯೆ ಬರಬೇಕು, ನಮ್ಗೆ ಕರುಣೆ ಬರಬೇಕು. ನಾವೇ ಅದು ಹಂಗೆ ಇದು ಹಿಂಗೆ ಅವ್ರ ಹಂಗೆ ಇವ್ರ ಹಿಂಗೆ ಅದು ಸರಿಯಾ ಇದು ತಪ್ಪ ಇಂಥ ಮಾತುಗಳನ್ನ ನಾವು ಹಿಡ್ಕೊಂಡು ಕುಂತ್ರೆ ಅನ್ಯ ಆತ್ಮಗಳಿಗೆ ದಯೆ ತೋರಿಸೋರು ಯಾರು? ನಮ್ಮ ಯಾವ ಸ್ವರೂಪವನ್ನ ನೋಡ್ಲಿಕ್ಕೆ ಬಾಬಾ ಬಯಸ್ತಿದ್ದಾರೆ? ಮರ್ಸಿಪಲ್ ಸ್ವರೂಪ. ಬಾಬಾ ಹೇಳ್ತಿದ್ದಾರೆ ಅಪ್ಪನಿ ಹದಕ್ಕಿ ಬಾತೆ ಅಭಿ ಚೋಡ್ದು ಮರ್ಸಿಪಲ್ ಬನು. ಹಾಗಾದ್ರೆ ಮನ್ಸಾ ಸೇವಾ ಮೇ ಲಗ ಜಾವು. ಏನಾಗ್ಬೇಕಂತಾರ ಬಾಬಾ? ಮನ್ಸಾ ಸೇವೆಯಲ್ಲಿ ತೊಡಗಿರಿ. ಬರೀರಿ ಮನ್ಸಾ ಸೇವೆ ಹೆಂಗಿರ್ಬೇಕು? ವರ್ತಮಾನ ಸಮಯ ಒಂದ್ ಕಡೆ ಪ್ರಕೃತಿಯನ್ನ ನೋಡಿ, ಒಂದ್ ಕಡೆ ಮನುಷ್ಯಾತ್ಮನ ನೋಡಿ, ಇನ್ನೊಂದ್ ಕಡೆ ಸಮಯವನ್ನ ನೋಡಿ. ನಂದು ಯಾವ ಸ್ವರೂಪ ತಾಳ್ಬೇಕು ನಾನು? ಮರ್ಸಿಪಲ್, ದಯೆ, ಕರುಣೆ. ಅದನ್ ಬಿಟ್ಟು ನಾನೇ ಸಣ್ಣ ಪುಟ್ಟದ್ದು ಏನೋ ಹದ್ದಿನ ಮಾತಲ್ಲಿ ಸಿಕ್ಕಾಕೊಳ್ಳೋದಲ್ಲ. ಅವರು ಪಡ್ತಿಂತಿದ್ದಾರೆ, ಭಯ ಪಡ್ತಿದ್ದಾರೆ, ದುಃಖ. ಅದನ್ನ ದೂರ ಮಾಡಿ ಅವರಿಗೆ ನಾನು ಸದ್ಗತಿ ಕೊಡ್ಲಿಕ್ಕೆ ಯಾರ ಹತ್ರ ಪವರ್ ಕೊಟ್ಟಾರ ಬಾಬಾ? ನಮ್ಮ ಮೂಲಕ ಮಾಡಿಸ್ತಾರ ಬಾಬಾ. ನಮ್ಮ ಪವರ್ಫುಲ್ ಸಕಾಶ್ ವೈಬ್ರೇಷನ್ ಈ ಇದಕ್ಕೆ ಸಮಾಜಕ್ಕೆ ಹೋಗ್ಬೇಕು, ಪ್ರಕೃತಿಗೆ ಹೋಗ್ಬೇಕು. ಆವಾಗ ಎಲ್ಲ ಬದಲಾವಣೆ ಬರ್ತದೆ. ಬದಲಾವಣೆ ನಮ್ಮಲ್ಲಿಂದಲೇ ಸ್ವಯಂನಿಂದ ಪ್ರಾರಂಭ ಆಗ್ಬೇಕು. ಹಾಗಾದ್ರೆ ಯಾವ ಸೇವೆಗೆ ತೊಡಗಿರಿ ಅಂತಾರ ಬಾಬಾ? ಮನ್ಸಾ ಸೇವಾ ಮೇ ಲಗಜಾವು. ಸಕಾಶದು ಶಾಂತಿದು ಸಹಾರದು. ಸಕಾಶ್ ಕೊಡಿ, ಶಾಂತಿ ಕೊಡಿ, ಸಹಾರ ಕೊಡಿ. ಸಕಾಶ್ ಅನ್ನುವಾಗ ಅದು ಆತ್ಮಕ್ಕೆ ಹೋಗಿ ತಲುಪ್ತದೆ. ವೈಬ್ರೇಷನ್ ಅನ್ನುವಾಗ ಫಿಸಿಕಲ್, ಫಿಸಿಕಲ್ ಇಲ್ಲಿ ಬರುವಾಗನೇ ವಾ ಎಷ್ಟು ಒಂದು ಶಾಂತಿಯ ವೈಬ್ರೇಷನ್ ಇದೆ ಅಂತೀವಿ. ಎಷ್ಟು ಇಲ್ಲಿ ಶಾಂತಿಯ ಸಕಾಶ ಇದೆ ಅನ್ನಂಗಿಲ್ಲ. ಇಲ್ಲಿ ಒಳ ಬರ್ತಲೇ ಏನ್ ಮಾಡ್ತೀವಿ? ಶಾಂತಿಯ ವೈಬ್ರೇಷನ್ ಅಂತೀವಿ. ಅದು ಫಿಸಿಕಲ್ ಫೀಲ್ ಆಗ್ತದೆ. ಸಕಾಶ್ ಅನ್ನುವಾಗ ಆತ್ಮಕ್ಕೆ ಹೋಗಿ ಫೀಲ್ ಆಗುವಂಥದ್ದು. ಬಾಬಾ ಹೇಳ್ತಿದ್ದಾರೆ ಸಕಾಶ್ ಕೊಡಿ, ಶಾಂತಿ ಕೊಡಿ, ಸಹಾರ ಕೊಡಿ. ಅಗರ್ ಮರ್ಸಿಬಲ್ ಬನ್ ಅವ್ರಂಕೋ ಸಹಾರ ದೇನೆ ಮೇ ಬಿಸಿರ ಹೆಂಗೆ? ನಾನು ಎಲ್ಲರನ್ನ ನೋಡಿ ಇಷ್ಟು ದಯಾರ್ಹದಯಾಗಿ ಮತ್ತೊಬ್ಬರಿಗೆ ನಾನು ಸಹಾಯ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ರೆ ಹೇಳಿ, ಮತ್ತೊಬ್ಬರಿಗೆ ನಾನು ಹೆಲ್ಪ್ ಮಾಡಬೇಕು, ಅವರಿಗೆ ಶಾಂತಿ ಕೊಡಬೇಕು, ಸಹಯೋಗ ಕೊಡಬೇಕು, ಸಕಾಶ್ ಕೊಡಬೇಕು. ಇಂಥ ಮನ್ಸಾ ಸೇವೆಯಲ್ಲಿ ನಾನು ಬ್ಯುಸಿ ಆಗ್ಬಿಟ್ರೆ ಲಕ್ಷಣ ಏನು? ಲಕ್ಷಣ ಏನು? ಬಾಬಾ ಹೇಳ್ತಾರೆ ಹದ್ದಕ್ಕೆ ಆಕರ್ಷಣ ಅನ್ಸೆ, ಹದ್ದಕ್ಕೆ ಬಾತೊನ್ಸೆ, ಸ್ವತಃ ದೂರ ಹೋಜಾಯಂಗೆ. ಈ ಚಿಲ್ರಿ ಪುಲ್ರಿ ಹಂಗೆ ಹಿಂಗೆ ಹದ್ದಿನ ಸಣ್ಣ ಪುಟ್ಟ ಮಾತು ಹಿಡ್ಕೊಂಡೆಲ್ಲ ಕುಂತಿರ್ತೀವಲ್ಲ, ಎಲ್ಲ ಹದ್ದಿನ ಮಾತುಗಳಿಂದ ಆಕರ್ಷಣೆಯಿಂದ ದೂರ ಆಗ್ತೀವಿ, ಹದ್ದಿನ ಮಾತುಗಳಿಂದ ಸ್ವತಃ ದೂರ ಆಗ್ತೀವಿ. ಮೇನಸ್ಸೆ ಬಚ್ಚಿಜಾಯಂಗೆ, ಮನ್ಸಾ ಸೇವೆ ಮಾಡೋದ್ರಿಂದ ಈ ಸಣ್ಣ ಪುಟ್ಟದ್ದು ಗೊತ್ತಾಗ್ತದೆ ನಮಗೆ. ಏ ನಾನು ಬರೀ ಅವ್ರ ಜೊತೆ ಕಂಪೇರ್ ಮಾಡ್ತಿದ್ದೀನಿ, ನಾನು ಹಿಂಗೆ ಮಾತಾಡಬಾರ್ದು, ನಾನು ಹಿಂಗೆ ಮಾಡ್ತಿದ್ದೀನಿ, ಹಂಗೆ ಮಾಡ್ತಿದ್ದೀನಿ, ಸುಮ್ಮನೆ ಅವ್ರ ಜೊತೆ ಸಣ್ಣ ಪುಟ್ಟ ಮಾತಿಗೆ ಎಷ್ಟು ಇವತ್ತು ಜೋರು ಮಾಡಿಬಿಟ್ಟೆ. ಇವೆಲ್ಲ ಕೆಲವು ಸಣ್ಣ ಪುಟ್ಟ ಮಾತುಗಳು, ಹದ್ದಿನ ಮಾತು ದೊಡ್ಡ ಅಪರಾಧ ಅಲ್ಲ. ಆದರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲವೆಲ್ಲ ಹದ್ದಿನ ಮಾತುಗಳ ಆಕರ್ಷಣೆಯಿಂದ ಫ್ರೀ ಆಗ್ತೀವಿ, ಹದ್ದಿನ ಮಾತುಗಳಿಂದ ದೂರ ಆಗ್ತೀವಿ. ಮೆಹನತ್ಸೆ ಬಚ್ಚೆ ಯಾವಾಗ? ಮನ್ಸಾ ಸೇವೆಯಲ್ಲಿ ನಾವು ಬ್ಯುಸಿ ಆದಾಗ. ಮನ್ಸಾ ಸೇವೆ ಬ್ಯುಸಿ ಆಗ್ಬೇಕಾದ್ರೆ ಒಳಗಡೆ ಯಾವ್ದಿರ್ಬೇಕು ನಮ್ಮ ಹತ್ರ? ಮರ್ಸಿಪಲ್, ದಯೆ ಬರಬೇಕು, ಕರುಣೆ ಬರಬೇಕು. ಯಾರನ್ನ ನೋಡಿ?
ಮನುಷ್ಯಾತ್ಮನ್ನ ನೋಡಿ, ಪ್ರಕೃತಿಯನ್ನ ನೋಡಿ, ಸಮಯವನ್ನ ನೋಡಿ. ಬಾಬಾ ಅಂತಿದ್ದಾರೆ, ಮೇನಸೆ ಬಚ್ಚಿಜಾಯಂಗೆ ವಾಣಿಕಿ ಸೇವಾಮೆ ಬಹುತ ಸಮಯ ಇದೆಯಾ. ವಾಚಾ ಸೇವೆ ಅಂತೂ ಬೇಕಾದಷ್ಟು ಮಾಡಿದ್ದೀವಿ. ಇಷ್ಟು ವರ್ಷ ಮಾಡಿದ್ದು ಏನಿದೆ ವಾಚಾ ಸೇವೆ? ಎಷ್ಟು ಸಮಯ ವಾಚಾ ಸೇವೆ ಮಾಡಿದೆವು? ಸಮಯ ಸಫಲಕೀಯ ಸಂದೇಶ ಇದೆಯಾ? ಸಮಯ ಸಫಲ ಆಯ್ತು ವಾಚಾ ಸೇವೆಯಿಂದ, ಎಲ್ಲರಿಗೂ ಸಂದೇಶ ಸಿಕ್ತು. ಆತ್ಮ ಒಂಕೋ ಸಂಬಂಧ ಸಂಪರ್ಕಮೇ ಇಲ್ಲಾಯ ವಾಚಾ ಸೇವೆಯಿಂದ. ಇನ್ನೇನಾಯ್ತು? ಅನೇಕ ಆತ್ಮಗಳನ್ನ ಸಂಬಂಧ ಸಂಪರ್ಕದಲ್ಲಿ ತಂದೆವು. ಡ್ರಾಮಾನುಸಾರ ಅಭತಕ ಜೋಕಿಯ ಓ ಬಹುತ ಚಾಕಿಯ, ನಾಟಕದ ಅನುಸಾರವಾಗಿ ವಾಚಾ ಸೇವೆ ಎಷ್ಟು ಚೆನ್ನಾಗಿ ಮಾಡಿದಿರಿ, ಬಹಳ ಒಳ್ಳೇದು ಮಾಡಿದಿರಿ. ಏನೇನ್ ಮಾಡಿದಿರಿ ವಾಚಾ ಸೇವೆ? ಸಮಯವನ್ನ ಕೊಟ್ರಿ, ಸಮಯವನ್ನ ಸಫಲಗೊಳಿಸಿದಿರಿ, ಸಂದೇಶ ಕೊಟ್ರಿ, ಅನೇಕ ಆತ್ಮಗಳನ್ನ ಸಂಬಂಧ ಸಂಪರ್ಕದಲ್ಲಿ ತಂದ್ರಿ. ನಾಟಕದ ಅನುಸಾರವಾಗಿ ವಾಚಾ ಸೇವೆ ಬಹಳ ಚೆನ್ನಾಗಿ ಮಾಡಿದಿರಿ. ಲೇಕಿನ್ ಅಭಿವಾಣಿ ಕೆ ಸಾತ್, ವಾಚಾ ಸೇವೆಯ ಜೊತೆ ಜೊತೆಗೆ ಈಗ ಏನ್ ಬೇಕಂತಾರೆ ಬಾಬಾ, ಮನ್ಸಾ ಸೇವಾಕಿ ಜಾದಾ ಅವಶ್ಯಕತಾ ಹೇ. ವಾಚಾ ಸೇವೆಯ ಜೊತೆ ಜೊತೆಗೆ ಮನ್ಸಾ ಸೇವೆಯ ಅವಶ್ಯಕತೆ ಜಾಸ್ತಿ ಇದೆ. ಅವರು ಏ ಮನ್ಸಾ ಸೇವಾ ಹರೇಕ ನಯ ಪುರಾಣ ಮಹಾರತಿ ಗೋಡೆ ಸವಾರ್ ಪ್ಯಾದ ಸಾಬ್ ಕರ್ ಸಕ್ತಿ. ಮನ್ಸಾ ಸೇವೆಯನ್ನ ಎಲ್ಲರೂ ಮಾಡ್ಬೋದು, ಮಹಾರಥಿಗಳು ಮಾಡ್ಬೋದು, ಕುದುರೆ ಸವಾರರು ಮಾಡ್ಬೋದು, ಪ್ಯಾದೆಗಳು ಮಾಡ್ಬೋದು, ಹಳಬ್ರು ಮಾಡ್ಬೋದು, ಹೊಸಬ್ರು ಮಾಡ್ಬೋದು. ಇದು ಒಂದು ಸೈನ್ಯ. ಸೈನ್ಯದಲ್ಲಿ ಯಾರ್ಯಾರು ಇರ್ತಾರೆ? ಸೈನ್ಯದಲ್ಲಿ ಆನೆ, ಸೈನ್ಯದಲ್ಲಿ ಕುದುರೆ, ಸೈನ್ಯದಲ್ಲಿ ಕಾಲಾಳುಗಳು ಅಲ್ವಾ, ಸೈನ್ಯದಲ್ಲಿ ಸೇನಾಧಿಪತಿ, ವೆರೈಟಿ ವೆರೈಟಿ ಆತ್ಮಗಳೇ ಇರ್ತಾರೆ. ಅದರಲ್ಲಿ ಹೊಸಬ್ರು ಇರ್ತಾರೆ, ಹಳಬ್ರು ಇರ್ತಾರೆ, ಆನೆಯಂತೆ ಬಲಶಾಲಿ ಆತ್ಮಗಳು ಇದ್ದಾರೆ, ಕುದುರೆಯಂತೆ ಪುರುಷಾರ್ಥದಲ್ಲಿ ಓಡುವ ಆತ್ಮಗಳು ಇದ್ದಾರೆ, ಕಾಲಾಳುಗಳಂತಿರೋರು ಇದ್ದಾರೆ, ವೆರೈಟಿ ಸೈನ್ಯದಲ್ಲಿ ಎಲ್ಲರೂ ಇದ್ದಾರೆ. ಆದರೆ ಮನ್ಸಾ ಸೇವೆ ಎಲ್ಲರೂ ಮಾಡಬಹುದಾಗಿದೆ. ಇಸ್ಮೇ ಬಡೆ ಕರೆಂಗೆ ಹಮ್ತೋ ಚೋಟೆ ಹಿ. ಏ ಮನ್ಸಾ ಸೇವೆ ಎಲ್ಲ ದೊಡ್ಡವರು ಮಾಡಬೇಕು, ನಾವು ಸಣ್ಣವರು. ಹಮ್ತೋ ಬಿಮಾರ್ ಹೇ, ನಮ್ದು ಆರೋಗ್ಯ ಸರಿ ಇಲ್ಲ. ಹಮ್ತೋ ಸಾಧನೋ ವಾಲೆ ನಹಿ ಹೇ, ನಮ್ಮ ಹತ್ರ ಎಲ್ಲ ಸಾಧನಗಳಿಲ್ಲ, ವಾಟ್ಸಪ್ ಇಲ್ಲ, ಯಾವುದು ವಸ್ತುಗಳಿಲ್ಲ, ಹಾಡು ಕೇಳೋಣಂದ್ರದಿಲ್ಲ, ಇದಿಲ್ಲ, ಸಾಧನಗಳಿಲ್ಲ. ಬಾಬಾ ತಿಳಿಸ್ತಾರೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ಇನ್ನೂ ಹೇಳಿ ಕೆಲವೆಲ್ಲ ನೆಪ. ದೊಡ್ಡವ್ರು ಮಾಡ್ಲಿ, ನಾವು ಸಣ್ಣವರಿದ್ದೀವಿ, ನಮ್ದು ಆರೋಗ್ಯ ಸರಿ ಇಲ್ಲ, ನಮ್ಮ ಹತ್ರ ಸಾಧನಗಳಿಲ್ಲ, ಡ್ಯಾಶ್ ಡ್ಯಾಶ್ ಡ್ಯಾಶ್. ಕೋಯಿ ಬಿ ಆಧಾರ್ ನಹಿ ಚಾಹಿಯೇ. ಯಾವುದಕ್ಕೆ? ಮನ್ಸಾ ಸೇವೆಗೆ ಯಾವುದನ್ನು ಡಿಪೆಂಡ್ ಆಗ್ಬಾರ್ದು, ಯಾವುದು ಅವಲಂಬಿತ ಇಲ್ಲ, ಸಣ್ಣವರು ದೊಡ್ಡವರು ಅನ್ನುವಂಥದ್ದಿಲ್ಲ. ಬಾಬಾ ತಿಳಿಸ್ತಿದ್ದಾರೆ, ಚೋಟೆ ಚೋಟೆ ಬಚ್ಚೆ ಬಿ ಕರ್ ಸಕ್ತೆ. ಚೋಟೆ ಚೋಟೆ ಬಚ್ಚೆ ಬಂದಿದ್ದೀರಲ್ಲ ಬಾಬಾ ಅಂತಾರೆ, ಮನ್ಸಾ ಸೇವಾ ಸಣ್ಣ ಸಣ್ಣ ಮಕ್ಕಳು ಸಹಿತ ಮಾಡಬಹುದಾಗಿದೆ. ಬಚ್ಚೆ ಮನ್ಸಾ ಸೇವಾ ಕರ್ ಸಕ್ತೆ. ಮಕ್ಕಳು ಎದ್ದು ನಿಲ್ಲಿ. ಇನ್ನೊಬ್ರು ಕುಂತಾರಲ್ಲ ಅಲ್ಲಿ, ಎದ್ದು ನಿಲ್ಲಿ. ಮಕ್ಕಳು ಮನ್ಸಾ ಸೇವೆ ಮಾಡ್ಬೋದಾ? ಮನ್ಸಾ ಸೇವೆ ಮಾಡ್ಬೋದಲ್ವಾ? ಮನಸ್ಸಿನಿಂದಲೇ ಏನ್ ಮಾಡೋದು? ಒಳ್ಳೆಯದನ್ನೇ ಬಯಸೋದು, ಶುಭ ಭಾವನೆ ಕೊಡೋದು, ಶುಭ ಕಾಮನೆ ಕೊಡೋದು, ಸಹಾರ ಕೊಡೋದು, ಸದಾ ಕಾಲಕ್ಕೂ ಮಕ್ಕಳು ಸಹಿತ ಮಾಡಬಾರ್ದು, ಕುತ್ಕೊಳ್ಳಿ. ಇಸ್ಲಿಯೇ ಅಭಿ ವಾಚಾರು ಮನ್ಸಾ ಸೇವಾಕ ಬ್ಯಾಲೆನ್ಸ್ ರಕ್ಕು. ಇಷ್ಟರ ತನಕ ವಾಚಾ ಸೇವೆ ಬೇಕಾದಷ್ಟು ಮಾಡಿದಿರಿ, ಎಲ್ಲ ಚೆನ್ನಾಗಿ ಮಾಡಿದಿರಿ, ಸಮಯ ಸಫಲಗೊಳಿಸಿದಿರಿ, ಸಂದೇಶ ಕೊಟ್ರೆ, ಎಷ್ಟೋ ಜನ ಸಂಬಂಧ ಸಂಪರ್ಕದಲ್ಲಿ ಬಂದಿದ್ದಾರೆ, ಬಹಳ ಒಳ್ಳೆಯದು. ಈಗ ವಾಚಾ ಸೇವಾ ಮತ್ತು ಮನ್ಸಾ ಸೇವಾ ಇದೆರಡು ಬ್ಯಾಲೆನ್ಸ್ ಅಲ್ಲಿ ಬರಬೇಕು, ಸಮತೋಲನ ಇರಬೇಕು. ವಾಚಾ ಸೇವಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಮನ್ಸಾ ಸೇವೆನೂ ಮಾಡಿ. ಮನ್ಸಾ ಸೇವಾ ಸೇ ಆಪ್ ಕರ್ನೆ ವಾಲೋಂಕೋ ಬಿ ಬಹುತ ಫಾಯ್ದಾ ಹೇ. ಮನ್ಸಾ ಸೇವೆ ಮಾಡೋದ್ರಿಂದ ಅನ್ಯರಿಗೆ ಮಾತ್ರ ಅಲ್ಲ, ಮನ್ಸಾ ಸೇವೆ ಮಾಡುವವರಿಗೂ ಏನಿದೆ, ಬಹಳಷ್ಟು ಲಾಭ ಇದೆ. ಕ್ಯೋ ಯಾಕೆ ಬಾಬಾ ಅಂತಾರೆ, ಬಹಳಷ್ಟು ನಮಗೂ ಲಾಭ ಇದೆ ಮನ್ಸಾ ಸೇವೆ ಮಾಡೋದ್ರಿಂದ. ಈಗಾಗಲೇ ಒಂದು ಮಾತಂದ್ರು ಬಾಬಾ, ಮನ್ಸಾ ಸೇವೆಯಲ್ಲಿ ಯಾರು ಬ್ಯುಸಿ ಇರ್ತಾರೋ ಅವ್ರು ಹೆಂಗಿರ್ತಾರೆ?
ಹೆಂಗಿರ್ತಾರೆ, ಹದ್ದಿನ ಆಕರ್ಷಣೆಗಳು ಹದ್ದಿನ ಮಾತುಗಳಿಂದ ಸಹಜವಾಗಿ ಸ್ವತಃ ದೂರ ಇರ್ತಾರೆ. ಮನಸ ಸೇವೆ ಮಾಡೋರು ಮೆಹನತಿನಿಂದ ದೂರ ಇರ್ತಾರೆ. ಈಗಾಗಲೇ ಎರಡು ಪಾಯಿಂಟ್ ಹೇಳಿದ್ರು ಬಾಬಾ. ಈಗ ಅಂತಾರೆ, ಜಿಸ್ ಆತ್ಮಕೋ ಮನ್ಸಾ ಸೇವಾ ಅರ್ಥಾತ್ ಸಂಕಲ್ಪ ದ್ವಾರ ಶಕ್ತಿ ದೇಂಗೆ ಸಕಾಶ್ ದೇಂಗೆ ವಹ ಆತ್ಮ ಆಪಕೋ ದುವಾ ದೇಗಿ. ನಮಗೂ ಫಾಯ್ದಾನೆ, ನಾವು ಮನ್ಸಾ ಸೇವೆ ಮಾಡೋದ್ರಿಂದ ಮತ್ತೊಬ್ಬರಿಗೆ ಶಕ್ತಿಯನ್ನ ಕೊಡೋದ್ರಿಂದ ಸಕಾಶ್ ಕೊಡೋದ್ರಿಂದ ಅನ್ಯ ಆತ್ಮಗಳು ನಮಗೆ ಆಶೀರ್ವಾದವನ್ನ ಕೊಡ್ತಾರೆ. ಅವರು ಆಪಕೆ ಖಾತೆಮೇ ಸ್ವಾಕ ಪುರುಷಾರ್ಥತೋ ಹೇ ಹಿ, ನಮ್ಮ ಖಾತೆಯಲ್ಲಿ ಸ್ವಾದ ಪುರುಷಾರ್ಥ ಎಲ್ಲ ಜಮ ಇದೆ, ಲೇಕಿನ್ ದುವಾಂಕ ಖಾತಾ ಬಿ ಜಮಾ ಹೋ ಜಾಯೇಗ, ಏನಾಗ್ತದೆ ಆಶೀರ್ವಾದದ ಖಾತೆನು ಸಹ ಜಮಾ ಆಗ್ತದೆ. ಮನಸ ಸೇವೆ ಮಾಡೋದ್ರಿಂದ ಏನೇನಾಗ್ತದೆ, ಸಕಾಶದು ಶಾಂತಿದು ಸಹಾರದು ಭಾವಾಂತರ ಮರ್ಸಿಬಲ್ ಆಗಿರ್ಬೇಕು. ಮತ್ತೆ ನಾವು ಆವಾಗ ಹದ್ದಿನ ಮಾತುಗಳಿಂದ ದೂರ ಇರ್ತೀವಿ, ಹದ್ದಿನ ಆಕರ್ಷಣೆಯಿಂದ ದೂರ ಇರ್ತೀವಿ, ಮೆಹನತಿನಿಂದ ನಾವು ಸಂಪೂರ್ಣ ಬಚ್ಚವಾಗ್ತೀವಿ. ಮನ್ಸಾ ಸೇವೆ ಮಾಡೋದ್ರಿಂದ ಎಲ್ಲರೂ ಸಣ್ಣವರು ದೊಡ್ಡವರು ಮಕ್ಕಳು ಎಲ್ಲರೂ ಮನ್ಸಾ ಸೇವೆ ಮಾಡಬಹುದು. ಮನ್ಸಾ ಸೇವೆ ಮಾಡೋದ್ರಿಂದ ಬಹಳ ಲಾಭ ಇದೆ. ಮನ್ಸಾ ಸೇವೆ ಮಾಡೋದ್ರಿಂದ ಸಂಕಲ್ಪದ ಮೂಲಕ ಅನ್ಯರಿಗೆ ಶಕ್ತಿ ಕೊಡಿ, ಸಕಾಶ್ ಕೊಡಿ, ಆವಾಗ ನಮ್ಗೇನು ಸಿಗ್ತದೆ, ಆಶೀರ್ವಾದ ಪ್ರಾಪ್ತಿ ಆಗ್ತದೆ. ಅಂದರೆ ಪುರುಷಾರ್ಥದಿಂದ ನಮ್ಮದು ಖಾತೆ ಜಮಾ ಆಗೋದು ಮಾತ್ರ ಅಲ್ಲ, ಆಶೀರ್ವಾದದಿಂದಲೂ ಖಾತೆ ಜಮಾ ಆಗ್ತದೆ. ತೋ ಆಪಕ ಜಮಾ ಖಾತಾ ಡಬಲ್ ರೀತಿ ಸೇ ಬಡ್ತಾ ಜಾಯೇಗ, ನಮ್ಮ ಜಮದ ಖಾತೆ ಡಬಲ್ ರೂಪದಲ್ಲಿ ಬೆಳೀತಾ ಹೋಗ್ತದೆ. ಇಸ್ಲೇ ಚಾಹೆ ನಯೇ ಹಿ ಚಾಹೆ ಪುರಾನೆ ಹಿ ಕ್ಯೋಂಕಿ ಇಸ್ ಬಾರಿ ನಯೇ ಬಹುತಾಯೇ ಹಿ. ಈ ಬಾರಿ ಇವತ್ತು ಬಹಳಷ್ಟು ಜನ ಹೊಸಬರು ಬಂದಿದ್ದೀರಿ. ನಯೇ ಜೋ ಪಹಲೆ ಬಾರಿ ಆಯಿ ಮಹಾತ್ ಹುಟ್ಟಾವೋ, ಫಸ್ಟ್ ನಾವಿಲ್ಲಿ ಬಂದಿರುವುದು ಅನ್ನೋರ ಕೈ ಎತ್ತಿ. ಪಹಲೆ ಬಾರಿ ಆಯೆ ಹುಯೇ ಬಚ್ಚೊಂದ್ ಸೇಬಿ ಬಾಪ್ತಾದ ಪೂಜಿತೆ. ಹೊಸ್ತಾಗಿ ಫಸ್ಟ್ ಬಾರಿ ಬಂದವರಿಗೂ ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ಆ ಪಾತ್ಮೆ ಮನ್ಸಾ ಸೇವಾ ಕರ್ಸಕ್ತೇ ಹೋ ಹೊಸಬ್ರಿಗೂ. ಅಂದ್ರೆ ಮನ್ಸಾ ಸೇವಾ ಹಳಬ್ರು ಮಾಡಬಹುದು, ಹೊಸಬ್ರು ಮಾಡಬಹುದು. ಮಹಾರಥಿ ಹಂಗಿರುವವರು, ಗೋಡಿಸೋರಂಗಿರುವವರು, ಸೈನಿಕರ ಹಂಗಿರುವವರು ಮಾಡಬಹುದು, ಹೊಸಬ್ರು ಮಾಡಬಹುದು, ಹಳಬರು ಮಾಡಬಹುದು, ಸಣ್ಣವರು ಮಾಡಬಹುದು, ದೊಡ್ಡವರು ಮಾಡಬಹುದು. ಎಲ್ಲರನ್ನ ಸಣ್ಣವ್ರನ್ನ ಬಾಬಾ ನೆನಪು ಮಾಡ್ಕೋತಾರೆ. ಬಾಬಾ ಅಂತಾರೆ ಮನ್ಸಾ ಸೇವಾ ಆಪ ಆತ್ಮಯ ಕರ್ಸಕ್ತೆ ಹೋ. ಅಷ್ಟೊತ್ತಿಗೆ ಬಾಪ್ತಾದನೆ ಪಾಂಡವ ಹೊಂಸೆ ಮಾತಾ ಹೊಂಸೆ ಸಬಸೆ ಅಲಗ್ ಅಲಗ ಪೂಜಾ ಆಪ ಮನ್ಸಾ ಸೇವಾ ಕರ್ಸಕ್ತೆ ಹೋ ಪಾಂಡವರಿಗೆ, ನಂತರ ಮಾತೆಯರಿಗೆ, ಎಲ್ಲರಿಗೂ ಬಾಬಾ ಪ್ರಶ್ನೆ ಕೇಳ್ತಾರೆ, ಮನ್ಸಾ ಸೇವಾ ಮಾಡ್ತಿರಲ್ವಾ, ಮಾಡ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ. ಯಾವತ್ತೋ ಬಹುತ್ ಅಚ್ಚ ಹಾತು ಉಟಾಯ, ಹಾ ಬಾಬಾ ನಾವು ಒಳ್ಳೆ ರೂಪದಲ್ಲಿ ಮನ್ಸಾ ಸೇವೆ ಮಾಡ್ತೀವಿ. ಎಲ್ಲರೂ ಬಹಳ ಚೆನ್ನಾಗಿ ಕೈ ಎತ್ತಿದ್ರು. ಚಾಹೆ ಕೋಯಿ ಟಿವಿ ಮೇ ದೇಖ ಸುನ್ ರಹೇ ಚಾಹೆ ಸಮ್ಮುಖ ಸುನ್ ರಹೇ, ಕೈ ಎತ್ತಿದ್ರು ನೋಡಿ. ಕೆಲವರು ಟಿವಿಯಲ್ಲಿ ನೋಡ್ತಾ ಇದ್ದಾರೆ, ಕೆಲವರು ಸಮ್ಮುಖದಲ್ಲಿ ನೋಡ್ತಿದ್ದಾರೆ. ನಾವೆಲ್ಲ ಎಲ್ಲಿ ನೋಡ್ತಿದ್ದೀವಿ ಈಗ ಬಾಬರ ಮಿಲ್ನವನ್ನ ಸ್ಕ್ರೀನಲ್ಲಿ ನೋಡ್ತೀವಲ್ಲ. ಅಭಿ ಬಾಪ್ತಾದ ಸಭಿ ಬಚ್ಚೋಂಕೋ ಜಿಮ್ಮೆವಾರಿ ದೇತೇಹಿ. ಈಗ ಬಾಬಾ ಆಯ್ತು, ನೀವು ಎಷ್ಟು ಮಾಡ್ತೀರಿ ಬಿಡ್ತೀರಿ ಪ್ರಶ್ನೆ ಬೇರೆ. ಇವತ್ತು ನಿಮಗೆ ಒಂದು ಜವಾಬ್ದಾರಿ ಕೊಡ್ತೀನಿ, ರೋಜ್ ಸಾರೆ ದಿನ ಮೇ ಕಿತ್ತನೆ ಗಂಟೆ ಮನ್ಸಾ ಸೇವಾ ಯಥಾರ್ಥ ರೀತಿ ಸೇ ಕಿ. ಇಡೀ ದಿನ ಎಷ್ಟು ಗಂಟೆ ಮನ್ಸಾ ಸೇವೆಯನ್ನು ಯಥಾರ್ಥ ರೂಪದಲ್ಲಿ ಮಾಡಿದ್ದೇನೆ, ಚೆಕ್ ಮಾಡ್ಕೋಬೇಕು. ಇಡೀ ದಿನ ಎಷ್ಟು ಗಂಟೆ ಮನ್ಸಾ ಸೇವೆಯನ್ನು ಯಥಾರ್ಥ ರೂಪದಲ್ಲಿ ಮಾಡಿದ್ದೇನೆ. ಉಸ್ಕಾ ಹರೇಕ ಅಪನೇ ಪಾಸ ಚಾಟ್ರಕ್ಕನ, ಓಕೆನಾ? ಮನ್ಸಾ ಸೇವೆಗೆ ಸಂಬಂಧಿಸಿ ಇವತ್ತಿನಿಂದ ಎಲ್ಲರೂ ತಮ್ಮಲ್ಲಿ ಚಾರ್ಟ್ ಇಟ್ಕೋಬೇಕು. ಐಸನೇ ಕೇನ, ಹಾ ಕರ್ಲಿ, ಹಾ ಮನ್ಸಾ ಸೇವೆ ಮಾಡಿದಿರಾ ಅಂದ ಕೂಳೆ ಹಾ ಮಾಡಿದ್ದೀನಿ ಬಾಬಾ. ಅಷ್ಟೇ ಅಲ್ಲ, ಯಥಾರ್ಥ ರೂಪಮೇ ಕಿತ್ತನೆ ಗಂಟೆ ಮನ್ಸಾ ಸೇವಾ ಕಿ ವಹ ಹರೇಕ ಚಾಟ್ರಕ್ನ, ಎಷ್ಟು ಗಂಟೆ ಯಥಾರ್ಥ ರೂಪದಲ್ಲಿ ಮನ್ಸಾ ಸೇವೆ ಮಾಡಿದ್ದೀನಿ ಅದರ ಚಾರ್ಟನ್ನ ಇಡಬೇಕು. ಫಿರ್ ಬಾಪ್ತಾದ ಅಚಾನಕ್ ಚಾರ್ಟ್ ಮಂಗ ಹೆಂಗೆ, ಇದ್ದಕ್ಕಿದ್ದಂಗೆ ನಾನು ನಿಮ್ಮದು ಏನ್ ಮಾಡ್ತೀನಿ ಚಾರ್ಟ್ ತೋರಿಸಿ ಅಂತ ನಾನು ಕೇಳ್ತೀನಿ. ಅಚಾನಕ ಮಂಗ ಹೆಂಗೆ, ದೇಖೆಂಗೆ ಕಿ ಜಿಮ್ಮೆವಾರಿ ಕ ತಾಜ್ ಪೆಹನಾ ಯಾ ಹಿಲ್ತಾ ರಹ ಹೇ. ಆದ್ರಿಂದ ಇವತ್ತೆಲ್ಲರಿಗೊಂದು ಜವಾಬ್ದಾರಿ ಕೊಡ್ತಿದ್ದಾರೆ ಬಾಬಾ. ಏನಾಗ್ಬೇಕು, ಮರ್ಸಿಫುಲ್ ಆಗಿ
ಎಲ್ಲರಿಗೂ ಶಾಂತಿ ಕೊಡಿ, ಶಕ್ತಿ ಕೊಡಿ, ಸಹಾರ ಕೊಡಿ ಅಲ್ವಾ, ಸಕಾಶ್ ಕೊಡಿ. ಪ್ರಕೃತಿ, ಮನುಷ್ಯಾತ್ಮರು, ಮತ್ತಾರು ಸಮಯನ ನಮ್ಮನ್ನ ಕಾಯ್ತಾ ಇದೆ. ಎಲ್ಲರಿಗೂ ನಾವು ಜವಾಬ್ದಾರಿಯನ್ನ ಬಾಬಾ ಇವತ್ತು ಕೊಡ್ತಾ ಇದ್ದಾರೆ. ಈಗ ನೋಡಿ, ಶಿವಬಾಬನಿಗೆ ಈ ಜಗತ್ತಿಗೆ ಸಕಾಶ್ ಕೊಡಬೇಕಾದ್ರೆ, ವೈಬ್ರೇಷನ್ ಕೊಡಬೇಕಾದ್ರೆ ಯಾರ ಮೂಲಕ ಕೊಡಬೇಕು? ಮಕ್ಕಳ ಮೂಲಕನೇ ಕೊಡಬೇಕು. ದೇಹದಾರಿಗಳ ಜಗತ್ತಿಗೆ ಕೊಡಬೇಕಾದ್ದನ್ನ ದೇಹದಾರಿಗಳ ತ್ರುವೇ ಕೊಡಬೇಕಾಗ್ತದೆ. ದೇಹದಾರಿಗಳ ತ್ರುವೇ ಕೊಡಬೇಕು ಬಾಬಾ. ಅದಕ್ಕೆ ಮಕ್ಕಳಿಗೆ ಇದು ಜವಾಬ್ದಾರಿ ಇದೆ ಬಾಬಾ ಅಂತಾರೆ. ನೀವು ಈ ಜವಾಬ್ದಾರಿ ಕರೆಕ್ಟ್ ನಿಭಾಯಿಸ್ರಿ, ಚಾರ್ಟ್ ಇಡ್ರಿ. ನಾನು ಅಚಾನಕ ಯಾವಾಗಾರ ನೋಡ್ತೀನಿ, ಜಿಮ್ಮೆವಾರಿಕ ತಾಜ್ ಪೆಹನ್ನ ಟೀಚರ್ಸ್ ನೇ ತೋ ಜಿಮ್ಮೆವಾರಿ ಕಾ ತಾಜ್ ಪೆಹನ ಹುವಾ ಹೇ. ಅದರಲ್ಲಿ ಟೀಚರ್ಸಿಗಂತೂ ಆಲ್ರೆಡಿ ಜವಾಬ್ದಾರಿಯ ಕಿರೀಟ ಇದ್ದೇ ಇದೆ. ಅಭಿ ಉಸ್ಮೆ ಯಹ ಆ್ಯಡ್ ಕರ್ನ ಟೀಕ ಹೇ. ಬಹಳಷ್ಟು ಜವಾಬ್ದಾರಿ ಇದೆ ಟೀಚರ್ಸಿಗೆ. ಈಗ ಮನ್ಸಾ ಸೇವೆದ್ದು ಒಂದು ಜವಾಬ್ದಾರಿ ಏನು ಮಾಡಬೇಕು, ಅದನ್ನು ಸೇರಿಸ್ಕೊಳ್ಳಿ. ಡಬಲ್ ಫಾರ್ನರ್ ಸಹ ಹಾತುಟಾವು ಯಹ ಜಿಮ್ಮೆವಾರಿ ಕ ತಾಜ್ ಅಚ್ಚಾ ಲಗ್ತಾ ಹೇ. ಐಸೆ ಹಾತುಟಾವು ಬಾಬಾ ನನಗೆ ಈ ಜವಾಬ್ದಾರಿಯ ಕಿರೀಟ ಬಹಳ ಪಸಂದ ಆಗಿದೆ ಅನ್ನೋರು ಕೈ ಎತ್ತಿ. ಟೀಚರ್ಸ್ ಬಿ ಹಾತು ಉಟ್ಟಾವು, ಆಪಕೋ ದೇಖಕರ್ ಸಬಕೋ ಪ್ರೇರಣಾ ಮಿಲೇಗಿ. ನನಗೆ ಈ ಜವಾಬ್ದಾರಿಯ ಕಿರೀಟ ನನಗೆ ಬಹಳ ಹಿಡಿಸಿದೆ. ಟೀಚರ್ಸ್ ಕೈ ಎತ್ತರೆ ಬಾಬಾ ಅಂತಾರ. ನಾವು ಕೈ ಎತ್ತೋದ್ರಿಂದ ಮತ್ತೊಬ್ರಿಗೆ ಏನ್ ಸಿಗ್ತದೆ, ಪ್ರೇರಣೆ ಸಿಗ್ತದೆ. ತೋ ಚಾರ್ಟ್ ಹಾಕೆಂಗೆ, ಓಕೆನಾ? ಚಾರ್ಟ್ ಇಡ್ತಿರಲ್ವಾ? ಅಚ್ಚಾ ಬಾಪ್ ದಾದ ಅಚಾನಕ್ ಏಕದಿನ ಪೂಜೆಗ ಹೇಳಿ ಕೇಳಿ ಅಲ್ಲ, ಇದ್ದಕ್ಕಿದ್ದಂಗೆ ನಾನು ಏನ್ ಮಾಡ್ತೀನಿ, ನಿಮ್ಮ ಚಾರ್ಟ್ ಅನ್ನ ಕೇಳ್ತೀನಿ. ಅಚಾನಕ್ ಅಪ್ಪನ ಅಪ್ಪನ ಚಾರ್ಟ್ ಲಿಖಕರ್ ಬೇಜೆ ಫೇರ್ ದೇಖೆಂಗೆ, ಕ್ಯೋಂಕಿ ವರ್ತಮಾನ ಸಮಯ ಬಹುತ್ ಬಹುತ್ ಅವಶ್ಯಕ ಹೇ. ವರ್ತಮಾನ ಸಮಯದಲ್ಲಿ ನಾವು ದಯಾರ್ಧಯಾಗಿ ಮನ್ಸಾ ಸೇವೆ ಮಾಡುವಂಥದ್ದು ಬಹಳ 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 ಅವಶ್ಯಕತೆ ಇದೆ. ವಾಚಾ ಸೇವೆ ಬೇಕಾದಷ್ಟು ಮಾಡ್ಕೊಂಡು ಬಂದ್ರೆ ಅದರ ರಿಸಲ್ಟು ಚೆನ್ನಾಗಿದೆ. ಈಗ ಮನ್ಸಾ ಸೇವೆ ಮಾಡಿ, ಅಪ್ಪನೆ ಪರಿವಾರಕ ದುಃಖ, ಅಪ್ಪನೆ ಪರಿವಾರಕ ಪರೇಶಾನಿ ಆಪ ದೇ ಸಕ್ತೆ ಹೋ. ಪರಿವಾರ ಮನುಷ್ಯರು ದುಃಖ ಪಡ್ತಾರೆ, ಪರೇಶಾನಲ್ಲಿ ಇರ್ತಾರೆ, ಅದನ್ನ ನಿಮ್ಗೆ ನೋಡ್ಲಿಕ್ಕೆ ಆಗ್ತದ? ದೇ ಸಕ್ತೆ ಹೋ. ದುಃಖಿ ಆತ್ಮ ಓಂಕೋ ಅಂಚಲಿ ತೋ ದೋನ. ಆ ದುಃಖಿ ಆತ್ಮಗಳಿಗೆ ಏನ್ ಕೊಡಿ ಅಂತಾರ ಬಾಬಾ, ಅವರಿಗೆ ಆಸರೆ ಕೊಡಿ. ಆಪಕ ಗೀತೆ ಹೇನ, ಏಕ ಬೂಂದ್ ಕಿ ಪ್ಯಾಸಿ ಹೇ ಹಮ್ ಆಜಿಗೆ ಸಮಯ ಮೇ ಸುಖ ಶಾಂತಿ ಕೆ, ಏಕ ಬೂಂದ್ ಕಿ ಆತ್ಮಯೇ ಪ್ಯಾಸಿ ಹೇ. ಒಂದು ಹನಿ ಬಾಯಾರಿದ್ದಾರೆ, ಒಂದು ಹನಿ ನೀರು ಸಿಕ್ಕಿದ್ರೆ ಸಾಕು ಅಂತ ಬಾಯಾರಿದ ಆತ್ಮಗಳಿಗೆ ಒಂದು ಹನಿ ಸುಖ ಶಾಂತಿಯ ಹನಿಯನ್ನ ಕುಡಿಯಲ್ವಾ ಅಂತಾರ ಬಾಬಾ. ಯಾವ್ದರ ಬಾಯಾರಿಕೆ ಇದೆ? ಎಲ್ಲರಿಗೂ ಸುಖ ಬೇಕು, ಶಾಂತಿ ಬೇಕನ್ನೋದ್ರಲ್ಲಿ ಬಾಯಾರಿದ್ದಾರೆ. ಅವರಿಗೆ ಒಂದು ಹನಿ ಬಾಯಾರಿದ್ದವರಿಗೆ ಕೊಡಿಯಲ್ವಾ? ಏಕ ಸುಖ ಶಾಂತಿಗೆ ಅಮೃತಕ್ಕೆ ಬೂಂದ್ ಮಿಲ್ಲಿಸಿ ಬಿ ಖುಷೋ ಜಾಯಂಗೆ. ಒಂದು ಹನಿ ಅವರಿಗೆ ಸುಖದ ಶಾಂತಿಯ ಅಮೃತ ಬಿಂದು ಸಿಕ್ಕಿದ್ರೆ ಸಾಕು, ಅವರು ಖುಷಿ ಪಡ್ತಾರೆ. ಬಾಪ್ತಾದ ಬಾರ್ ಬಾರ್ ಸುನಾತೆ ರಾತೆ ಹಿ ಸಮಯ ಆಪಕ ಇಂತಜಾರ್ ಕರ್ ರಹಾ ಹೇ. ಬ್ರಹ್ಮ ಬಾಪ ಅಪನೆ ಘರ್ ಕಾ ಗೇಟ್ ಕೋಲ್ನೆ ಕಾ ಇಂತಜಾರ್ ಕರ್ ರಹಾ ಹೇ. ಪ್ರಕೃತಿ ತೀವ್ರ ಗತಿ ಸೇ ಸಫಾಯಿ ಕರ್ನೆ ಕಾ ಇಂತಜಾರ್ ಕರ್ ರಹಿ ಹೇ. ಮೂರು ಕಡೆಯಿಂದ ಇಂತಜಾರ್ ನೋಡಿ, ನಿರೀಕ್ಷೆ ಕಾಯ್ತಾ ಇದ್ದಾರೆ. ಒಂದು ಕಡೆ ಸಮಯ, ಒಂದು ಕಡೆ ಮನುಷ್ಯರು. ಏನಂತ, ಒಂದು ಹನಿ ನಮಗೆ ಅಮೃತ ಬಿಂದು ಯಾವ್ದರದ್ದು ಸುಖ ಶಾಂತಿದ್ದು ನಮಗೆ ಕೊಡಿ ಅಂತ ಅವರು ಬಾಯಾರಿದ್ದಾರೆ. ಇನ್ನೊಂದು ಕಡೆ ಸಮಯ ನಮ್ಮ ನಿರೀಕ್ಷೆಯಲ್ಲಿದೆ. ಇವರು ಯಾವಾಗ ಸಂಪನ್ನ ಆಗ್ತಾರೆ, ಯಾವಾಗ ಇವೆಲ್ಲ ನಾನು ಏನು ಸ್ವರ್ಗವನ್ನ ತರಲಿ ಅಂತ ಹೇಳ್ಕೊಂಡು ಸಮಯನ ನಿರೀಕ್ಷೆ ಮಾಡ್ತಾ ಇದೆ. ಒಂದು ಕಡೆ ಬ್ರಹ್ಮ ಬಾಬಾ ಕಾಯ್ತಾ ಇದ್ದಾರೆ, ಮನೆಯ ಗೇಟ್ ಓಪನ್ ಯಾವಾಗ ಮಾಡಲಿ ನಾನು, ಮಕ್ಕಳು ತಯಾರಾಗದೆ ಗೇಟ್ ಓಪನ್ ಮಾಡೋದು ಹೆಂಗೆ? ಮಕ್ಕಳು ತಯಾರಾಗ್ಬೇಕಲ್ಲ, ಒಬ್ಬನೇ ಹೋಗ್ಲಿಕ್ಕೆ ಆಗ್ತದ ಬ್ರಹ್ಮ ಬಾಬಾ? ಎಲ್ಲ ಜೊತೆ ಕರ್ಕೊಂಡು ಹೋಗೋನು, ಎಲ್ಲ ಮಕ್ಕಳು ತಯಾರಾಗ್ತಾ ಇಲ್ಲ, ಎಷ್ಟು ಕಾಯ್ಬೇಕು ಬಾಬಾ? ಪ್ರಕೃತಿ ತೀವ್ರ ಗತಿಸಿ ಸಫಾಯಿ ಕರ್ನೆಕ ಇಂತಜಾರ್ ಕರ್ ರಹಿ. ಪಟ್ಟ ಪಟ್ಟ ನಾನು ಈ ಕಲಿಯುಗದ ಜಗತ್ತನ್ನು ಏನ್ ಮಾಡ್ತೀನಿ, ಸ್ವಚ್ಛ ಮಾಡಿಬಿಡ್ತೀನಿ ಅಂತ ಪ್ರಕೃತಿ ಕಾಯ್ತಾ ಇದೆ. ಎಷ್ಟು ಜನ ಆದರೂ
ಒಂದು ಮನುಷ್ಯರು, ಬಾಯಾರಿದ ಮನುಷ್ಯರು, ಇನ್ನೊಂದು ಕಡೆ ಸಮಯ, ಇನ್ನೊಂದು ಕಡೆ ಬ್ರಹ್ಮ ಬಾಬಾ, ಇನ್ನೊಂದು ಕಡೆ ಪ್ರಕೃತಿ. ತೋ ನಾವ್ಯಾರು? ಹೇ ಫರಿಷ್ಠೆ, ನಮ್ಮ ಯಾವ ಸ್ವರೂಪ ಬೇಕೀಗ? ಇವರೆಲ್ಲರನ್ನ ಸ್ಯಾಟಿಸ್ಫೈ ಮಾಡಬೇಕಾದ್ರೆ, ಅವರೆಲ್ಲರನ್ನ ತೃಪ್ತಿ ಮಾಡಬೇಕಾದ್ರೆ, ಅವರೆಲ್ಲರ ಇಂತಜಾರನ್ನ ನಾವು ಮುಗಿಸ್ಬೇಕಾದ್ರೆ, ಅವರ ನಿರೀಕ್ಷೆಯನ್ನ ಅಪೇಕ್ಷೆಯನ್ನ ನಾವು ಪೂರ್ಣಗೊಳಿಸಬೇಕಾದ್ರೆ ನಮ್ದು ಯಾವ ಸ್ವರೂಪ? ಬಾಬಾ ಅಂತಾರೆ, ಹೇ ಫರಿಷ್ಠೆ ಅಭಿ ಅಪ್ಪನೇ ಡಬಲ್ ಲೈಟ್ ಸೆ ಇಂತಜಾರಕ್ಕೂ ಸಮಾಪ್ತ ಕರು. ನಾವು ಫರಿಷ್ಠಾ ಸ್ವರೂಪದಲ್ಲಿ ಡಬಲ್ ಲೈಟ್ ಸ್ಥಿತಿಯಲ್ಲಿ ಅವರ ನಿರೀಕ್ಷೆಯನ್ನ ಪೂರ್ಣಗೊಳಿಸಿರಿ, ಅವರ ಅಪೇಕ್ಷೆಯನ್ನ ಪೂರ್ಣಗೊಳಿಸಿರಿ. ಸರಿ, ನಮ್ದು ಯಾವ ಪೋಸ್ ಇರ್ಬೇಕೀಗ? ಫರಿಷ್ಠಾ ಡಬಲ್ ಲೈಟ್ ಯಾವಾಗ ಯಾವಾಗ? ಎವರ್ ರೆಡಿ, ಯಾವಾಗ ಬೇಕಾವಾಗ. ಎವರ್ ರೆಡಿ ಶಬ್ದ ತೋ ಸಬ ಬೋಲ್ತೆ ಹೊನ ಸಂಪನ್ನವ್ರ ಸಂಪೂರ್ಣ ಬನ್ನೇಮೆ ಎವರಡಿ ಬನ್ನಿ ಹೋ. ಈ ರೀತಿ ನಾನು ಫರಿಷ್ಠಾ ಡಬಲ್ ಲೈಟ್ ನನ್ನ ಸಂಪನ್ನ ಸಂಪೂರ್ಣ ಸ್ಥಿತಿಗೆ ನಾನು ಎವರಡಿ ಇದ್ದೀನಾ? ಸಿರ್ಫ್ ಶರೀರ ಚೋಡಣೆ ಕೇಳಿ ಎವರಡಿ ನೈ ಬನ್ನ, ಬರೇ ದೇಹ ಬಿಡ್ಲಿಕ್ಕಷ್ಟೇ ಎವರಡಿ ಅಲ್ಲ, ಲೇಕಿನ್ ಬಾಪ್ ಸಮಾನ್ ಬನ್ಕರ್ ಜಾನೇಮೆ ಎವರಡಿ ಬನ್ನ. ಆ ದೇಹ ಬಿಡ್ಲಿಕ್ಕೆ ನಾನು ರೆಡಿ ಇದ್ದೀನಿ, ಅದು ಎವರಡಿ ಅಲ್ಲ. ತಂದೆಯ ಸಮಾನ ಆಗಿ ಫರಿಷ್ಠಾ ಡಬಲ್ ಲೈಟ್ ಸ್ವರೂಪದಲ್ಲಿದ್ದು ಸಂಪನ್ನ ಸಂಪೂರ್ಣ ಆಗುವಂತ ಸ್ಥಿತಿ ಏನಿದೆ ಆ ಸ್ಥಿತಿಯಲ್ಲಿ ನಾವು ಎವರೆಡಿ ಆಗಿರ್ಬೇಕು. ಎಷ್ಟು ಬಾಬಾ ನಮ್ಮನ್ನ ತಯಾರು ಮಾಡ್ತಾರೆ ನೋಡಿ, ಆ ಸ್ಥಿತಿಯಲ್ಲಿ ಎವರೆಡಿ ಆಗಿರಿ. ಅಚ್ಛಾ, ಯಹ ಮಧುವನಿಕೆ ಸಬ್ ಆಗೆ ಆಗೆ ಬೈಠೆ ಹಿ, ಅಚ್ಛಾ ಹೇ ಸೇವಾ ಭೀ ಕರ್ತೆ ಹಿ, ಮಧುಬನ್ ವಾಲೆ ಎವರೆಡಿ ಹೇ, ಮಧುಬಂದವರೆಲ್ಲ ಮುಂದೆ ಮುಂದೆ ಕೂತ್ಕೊಂಡಿದ್ದೀರಲ್ಲ, ಬಹಳ ಒಳ್ಳೇದು, ತಾವೆಲ್ಲ ಸೇವೆ ಮಾಡ್ತಾ ಇದ್ದೀರಿ, ಮಧುಬಂದವರೆಲ್ಲ ಎವರೆಡಿಯಾ? ಹಸ್ತೆ ಹಿ, ಅಚ್ಛಾ ಪಹಲಿ ಲೈನ್ ವಾಲೆ ಮಹಾರಥಿ ಎವರೆಡಿ ಹೇ, ಮೊದಲಿನ ಲೈನಲ್ಲಿ ಕುಳಿತಿರುವಂತಹ ಮಹಾರಥಿಗಳೆಲ್ಲ ಸದಾ ಸಿದ್ಧರಿದ್ದೀರಾ? ಬಾಪ್ ಸಮಾನ್ ಬನ್ನೇಮೆ ಎವರೆಡಿ, ತಂದೆಯ ಸಮಾನ ಆಗ್ಲಿಕ್ಕೆ ಎವರೆಡಿ ಇದ್ದೀರಾ? ಫರಿಷ್ಠಾ ಡಬಲ್ ಲೈಟ್ ಆ ಸ್ಥಿತಿಯಲ್ಲಿ ಎಲ್ಲರ ಮುಂದೆ ಪ್ರತ್ಯಕ್ಷ ಆಗ್ಲಿಕ್ಕೆ ಎವರೆಡಿ ಇದ್ದೀರಾ? ಸಂಪನ್ನ ಅವರು ಸಂಪೂರ್ಣ ಬನ್ನೇಮೆ ಎವರೆಡಿ ಬನ್ನೇ ಹೋ. ಐ ಸೇ ಜಾನಾ ತೋ ಅಡ್ವಾನ್ಸ್ ಪಾರ್ಟಿ ಮೇ ಜಾಯಂಗೇನಾ, ಅಡ್ವಾನ್ಸ್ ಪಾರ್ಟಿ ತೋ ನಾ ಚಾತೆ ಬಡ್ತಿ ಜಾತಿ ಹೇ, ಅಭಿವಾಣಿ ಅವರು ಮನ್ಸಾ ಸೇವಾಕ್ಕೆ ಬ್ಯಾಲೆನ್ಸ್ ಮೇ ಬಿಜಿ ಹೋ ಜಾಯಂಗೆ ತೋ ಬ್ಲೆಸ್ಸಿಂಗ್ ಬಹುತ್ ಮಿಲೇಗಿ. ಬಾಬಾ ಅಂತಿದ್ದಾರೆ, ವಾಚಾ ಸೇವೆ ಮತ್ತು ಮನ್ಸಾ ಸೇವೆಯನ್ನ ಸಮತೋಲನದಲ್ಲಿ ಇಟ್ಟುಕೊಂಡು ಯಾರು ಸೇವೆಯಲ್ಲಿ ಬಿಜಿ ಇರ್ತೀರೋ ಅವರಿಗೆ ಆಶೀರ್ವಾದ ಸಿಗ್ತಾ ಹೋಗ್ತದೆ. ಡಬಲ್ ಖಾತಾ ಜಮಾ ಹೋ ಜಾಯೇಗ, ಡಬಲ್ ಖಾತೆ ಜಮಾ ಆಗ್ತದೆ. ಪುರುಷಾರ್ಥ ಕಾಬಿ ಖಾತಾ ಅವ್ರ ದುವಾ ಓಂಕಾಬಿ ಖಾತಾ. ಬಾಬಾ ಅಂತಾರೆ, ಪುರುಷಾರ್ಥದ ಖಾತೆಯಲ್ಲಿಯೂ ಜಮಾ ಜಮಾ ಜಮಾ, ಆಶೀರ್ವಾದದ ಖಾತೆಯಲ್ಲಿಯೂ ಜಮಾ ಜಮಾ ಜಮಾ. ಆಶೀರ್ವಾದದ ಖಾತೆ ಹೆಂಗೆ ಜಮಾ ಆಗ್ತದೆ? ಮನ್ಸಾ ಮತ್ತು ವಾಚಾ ಸೇವೆಯನ್ನ ಸಮತೋಲನದಲ್ಲಿಟ್ಟುಕೊಂಡು ಸೇವೆ ಮಾಡೋದ್ರಿಂದ ಆಶೀರ್ವಾದದ ಖಾತೆ ಜಮಾ ಆಗ್ತದೆ. ತೋ ಸಂಕಲ್ಪ ದ್ವಾರ, ಬೋಲ್ ದ್ವಾರ, ವಾಣಿ ದ್ವಾರ, ಕರ್ಮ ದ್ವಾರ, ಸಂಬಂಧ ಸಂಪರ್ಕ ದ್ವಾರ, ದುವಾಯಿ ದೋ ಅವರು ದುವಾಯಿ ಲೋ. ಸಂಕಲ್ಪದ ಮೂಲಕ, ಮಾತಿನ ಮೂಲಕ, ಕರ್ಮದ ಮೂಲಕ, ಸಂಬಂಧ ಸಂಪರ್ಕದ ಮೂಲಕ ಆಶೀರ್ವಾದವನ್ನ ಕೊಡಿ, ಮತ್ತೆ ಆಶೀರ್ವಾದವನ್ನ ತಗೊಳ್ಳಿ. ಏಕೆ ಬಾತ್ ಕರೋ ಬಸ್ ದುವಾಯಿ ದೇನಿ ಹೇ. ಬಾಬಾ ತಿಳಿಸ್ತಿದ್ದಾರೆ, ಇದು ಒಂದು ಮಾತು ಕರೆಕ್ಟ್ ಮಾಡ್ತಾ ಹೋಗ್ರಿ, ಆಶೀರ್ವಾದ ಕೊಡ್ಬೇಕು ನಾನು, ದುವಾಯಿ ದೇನಿ ಹೇ, ಚಾಯೆ ಕೊಯ್ ಬದು ದುವಾ ಬಿದೆ. ಮತ್ತೊಬ್ರು ನಮಗೆ ಶಾಪ ಕೊಟ್ಟರು ಪರವಾಗಿಲ್ಲ, ಆಪು ದುವಾದು. ಬಾಬಾ ಅಂತಾರೆ, ಅವರು ಶಾಪ ಕೊಟ್ರೆ ನಾವೇನ್ ಕೊಡೋಣ? ಆಶೀರ್ವಾದ ಕೊಡೋಣ. ಕ್ಯೋಂಕಿ ಆ ಪುದುವಾ ಒಂಕೆ ಸಾಗರಕ್ಕೆ ಬಚ್ಚೆ ಹೊನ. ಬಾಬಾ ಹೇಳ್ತಿದ್ದಾರೆ, ಆಶೀರ್ವಾದದ ಸಾಗರದ ಮಕ್ಕಳು ನಾವು,
ಕೊಯಿ ನಾರಾಜ್ ಹೋ ಆಪ್ ನಾರಾಜ್ ನಹಿ ಹೋ. ಬೇರೆಯವರು ನಾರಾಜ್ ಆದ್ರೂ ಸಹಿತ ನಾವು ನಾರಾಜ್ ಆಗೋರಲ್ಲ. ಮತ್ತೊಬ್ಬರು ಬದುದುವ ಕೊಟ್ಟರು ಸಹಿತ ನಾವು ಅವರಿಗೆ ಆಶೀರ್ವಾದವನ್ನೇ ಕೊಡೋರು. ಆಪ್ ರಾಜೀರ ಹೋ ಐಸೆ ಹೋ ಸಕ್ತಾ ಹೇ. ಈ ರೀತಿ ಇರ್ಲಿಕ್ಕೆ ಸಾಧ್ಯ ಇದೆನಾ? 100 ಜನ 100 ಜನ ಆಪಕ್ಕೋ ನಾರಾಜ್ ಕರೆ ಅವ್ರ ಆಪ್ ರಾಜೀರ ಹೋ ಹೋ ಸಕ್ತಾ ಹೇ ಹೋ ಸಕ್ತಾ ಹೇ. 100 ಜನ ನಮ್ಗೆ ನಾರಾಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, 100 ಜನ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಆದ್ರೆ ನಾನು ಮಾತ್ರ ರಾಜಿಯಾಗಿರ್ತೀನಿ. ಸಾಧ್ಯ ಇದೆಯಾ? ದೂಸರಿ ಲೈನ್ ವಾಲೆ ಬತ್ತಾವೋ ಹೋ ಸಕ್ತಾ ಹೇ. ಬಾಬಾ ಹೇಳ್ತಿದ್ದಾರೆ, ವಾಚಾ ಸೇವೆ ಮತ್ತೆ ಮನ್ಸಾ ಸೇವೆಯನ್ನ ಸಮತೋಲನದಲ್ಲಿಟ್ಕೊಂಡಾಗ ನಮಗೆ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ಆಶೀರ್ವಾದದ ಖಾತೆನೂ ಜಮಾ ಆಗ್ಬೇಕು, ಪುರುಷಾರ್ಥದ ಖಾತೆನೂ ಜಮಾ ಆಗ್ತಾ ಹೋಗ್ಬೇಕು. ಬಾಬಾ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಸಂಕಲ್ಪದ ಮೂಲಕ, ಮಾತಿನ ಮೂಲಕ, ಕರ್ಮದ ಮೂಲಕ, ಸಂಬಂಧ ಸಂಪರ್ಕದ ಮೂಲಕ ಆಶೀರ್ವಾದ ಕೊಡ್ತಾ ಹೋಗ್ರಿ, ಕೊಡ್ತಾ ಹೋಗ್ರಿ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ರಿ. ನಾವು ಬೇರೆಯವ್ರು ನಮ್ಗೆ ನಾರಾಜ್ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರು ನಾವು ರಾಜಿಯಾಗಿಯೇ ಇರಬೇಕು. ಬಾಬಾ ಅಂತರ ದೂಸರಿ ಲೈನ್ ವಾಲೆ ಬತ್ತಾವೋ, ನಾನು ರಾಜಿಯಾಗೇ ಇರ್ತೀನಿ ಅಂತ ಅನ್ನೋರು ನೋಣ ಹೇಳಿ. ಅಬಿ ಅವ್ರ ಬಿ ನಾರಾಜ್ ಕರೆಂಗೆ, ಇನ್ನಷ್ಟು ನಮಗೆ ಜನ ಡಿಸ್ಟರ್ಬ್ ಮಾಡೋರು ಬರ್ತಾರೆ, ತೊಂದರೆ ಕೊಡೋರು ಬರ್ತಾರೆ, ನಮಗೆ ಬೇಸರ ಮಾಡುವಂಗೆ ಮಾಡೋರು ಬರ್ತಾರೆ. ದೇಖನಾ ಪೇಪರ್ ತೋ ಆಯೇಗ ಮಾಯಾ ಬಿ ಸುನ್ ರಹಿ ಹೇ. ಬಾಬಾ ಹೇಳ್ತಾ ಇರುವಾಗ ಆ ಕಡೆಯಿಂದ ಮಾಯನು ಕೇಳ್ತಾ ಇದೆ. ಬಸ್ ಯಹ ವೃತ್ತ ಲೋ ದೃಢ ಸಂಕಲ್ಪ ಲೋ. ಬಾಬಾ ಅಂತೇಳಿ ವೃತ್ತವನ್ನ ಕೈಗೊಳ್ಳಿ, ದೃಢ ಸಂಕಲ್ಪವನ್ನ ಮಾಡಿ. ಮುಜೆ ದುವಾಯೆ ದೇನಿ ಹೇ ಔರ್ ದುವಾಯೆ ಲೇನಿ ಹೇ. ಬಸ್ ಯಾವ ದೃಢ ಸಂಕಲ್ಪ ಮಾಡೋಣ? ನಾನಂತೂ ಎಲ್ಲರಿಗೂ ಆಶೀರ್ವಾದ ಕೊಡಬೇಕು ಮತ್ತೆ ಆಶೀರ್ವಾದವನ್ನ ತಗೊಳ್ಬೇಕು. ಬಸ್ ಹೋ ಸಕ್ತಾ ಹೇ. ಮಾಯಾ ಬಲೆ ನಾರಾಜ್ ಕರೆನಾ ಆಪ ತೋ ರಾಜಿ ಕರ್ನೆ ವಾಲೆ ಹೋನಾ ತೋ ಏಕ ಹೀ ಕಾಮ ಕರೋ. ಬಸ್ ನಾರಾಜ್ ನಾ ಹೋನಾ ಹೇ ನಾ ಕರ್ನಾ ಹೇ. ಬಾಬಾ ಅಂತ ನಾನು ಎಂದಿಗೂ ಸದಾ ಕಾಲಕ್ಕೂ ನಾರಾಜಾಗಿ ಇರೋದಿಲ್ಲ, ಬೇರೆಯವರಿಗೂ ನಾರಾಜ್ ಮಾಡಂಗಿಲ್ಲ, ನಾನು ಸದಾ ರಾಜಿಯಾಗಿರ್ತೀನಿ. ನಾನು ಬೇಸರದಲ್ಲಿ ಇರುವುದಿಲ್ಲ, ಮತ್ತೊಬ್ಬರನ್ನು ಬೇಸರಗೊಳಿಸಂಗಿಲ್ಲ. ನಾನು ಯಾರನ್ನು ವಿರೋಧ ಮಾಡಂಗಿಲ್ಲ, ಬೇರೆಯವ್ರನ್ನು ವಿರೋಧ ಮಾಡಲಿಕ್ಕೆ ಬಿಡಂಗಿಲ್ಲ, ನಾನು ರಾಜಿಯಾಗಿರ್ತೀನಿ. ಕರೆ ತೋ ವಹ ಕರೆ ಹಮ್ ನಹಿ ಹೋವೆ, ಆ ರೀತಿ ಆಗ್ಬಾರ್ದು. ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ಹಂಗಲ್ಲ. ಹಮ್ ನಾ ಕರೆ ನಾ ಹೋವೆ ಹರ್ ಏಕ್ ಅಪ್ನಿ ಜಿಮ್ಮೆವಾರಿ ಲೇ. ಬಾಬಾ ಅಂತಿದ್ದಾರೆ, ನಾನು ಮಾಡಿಲ್ಲ ಅಂದ್ರೆ ಆಗಂಗೆ ಇಲ್ಲ. ಕರೆ ತೋ ಓ ಕರೆ ನಾ ಮಾಡಿದರೆ ಅವರು ಮಾಡ್ತಾರೆ. ಹಮ್ ನಹಿ ಹೋವೆ ಹಮ್ ನಾ ಕರೆ ನಾ ಹೋವೆ ಹರೇಕ್ ಅಪ್ನಿ ಜಿಮ್ಮೆವಾರಿ ಲೇ. ಪ್ರತಿಯೊಬ್ಬರಿದ್ದು ನನ್ನ ಜವಾಬ್ದಾರಿ ಅಂತ ತಗೊಳ್ಳಿ. ದೂಸರಂಕ ನಹಿ ದೇಕೆ, ಮತ್ತೊಬ್ಬರನ್ನ ನೋಡ್ಲಿಕ್ಕೆ ಹೋಗ್ಬೇಡಿ. ಯಹ ಕರ್ತಿ ಹೇ ಯಹ ಕರ್ತಾ ಹೇ ಹಮ್ ಸಾಕ್ಷಿ ಹೋಕೆ ಕೇಲ್ ದೇಖನೆ ವಾಲೆ ಹಿ. ಸಿರ್ಫ್ ರಾಜ್ಯಕ್ಕ ಕಾಲ್ ದೇಖೆಂಗೆ ನಾ. ಬಾಬಾ ಅಂತಾರೆ, ಅವ್ರು ಮಾಡ್ತಿದ್ದಾರೋ ಇಲ್ಲೋ, ಇವ್ರು ಮಾಡ್ತಿದ್ದಾರೋ ಇಲ್ಲೋ ಹಂಗಲ್ಲ, ನಾವು ಸಾಕ್ಷಿಯಾಗಿ ನೋಡೋರು. ಕೇವಲ ರಾಜ್ಯಕ್ಕ ಕೇಲ್ ದೇಖೆಂಗೆ ನಾ. ನಾವು ನಾರಾಜನ ನಾಟಕವನ್ನ ನೋಡಂಗಿಲ್ಲ, ನಾವು ರಾಜಿಯಾಗಿರುವಂತ ನಾಟಕವನ್ನ ನೋಡ್ತಿದ್ದೀವಿ. ನಾರಾಜಗಿ ಕಾಬಿ ಬೀಚ್ ಬೀಚ್ ಮೇ ದೇಖನಾ ಚಾಹಿಯನಾ ಲೇಕಿನ ಹರೇಕ ಅಪನೆ ಆಪಕ್ಕೋ ರಾಜಿ ರಕ್ಕೆ. ಕೆಲವೊಮ್ಮೆ ನಾರಾಜ್ ಆಗುವಂತಹ, ಬೇಸರಗೊಳ್ಳುವಂತಹ, ದುಃಖ ಪಡುವಂತಹ ದೃಶ್ಯ ಕಾಣ್ಬೋದು, ಆದ್ರೆ ನಾನು ಮಾತ್ರ ಯಾವಾಗ್ಲೂ ಆಪಕ್ಕೋ ರಾಜಿ ರಕ್ಕೆ. ನಮ್ಮನ್ನ ಹೆಂಗಿಟ್ಕೋಬೇಕು? ರಾಜಿಯಾಗಿಯೇ ಇಟ್ಕೋಬೇಕು. ಬಾಬಾ ತಿಳಿಸ್ತಿದ್ದಾರೆ, ಮಾತಾಯೇ ಪಾಂಡವ ಹೋ ಸಕ್ತಾ ಹೇ, ನಾನು ಎಂದೆಂದಿಗೂ ಸದಾ ಕಾಲಕ್ಕೂ ರಾಜಿಯಾಗೇ ಇರ್ತೀನಿ. ಬೇರೆಯವ್ರು ಹೆಂಗ್ ಬೇಕಾದ್ರೆ ಇರ್ಲಿ, ನಾನು ಆಶೀರ್ವಾದವನ್ನೇ ಕೊಡ್ತಾ ಇರ್ತೀನಿ, ಆಶೀರ್ವಾದವನ್ನ ತಗೊಳ್ತಾ ಇರ್ತೀನಿ. ಬಾಬಾ ಅಂತಾರ, ಈ ಆಶೀರ್ವಾದದ ಖಾತೆ, ಪುರುಷಾರ್ಥದ ಖಾತೆ ಸದಾ ಜಮಾ ಜಮಾ ಜಮಾ. ಮಾತಾಯೇ ಪಾಂಡವ ಹೋ ಸಕ್ತಾ ಹೇ. ಬಾಪ್ತಾದ ನಕ್ಷಾ ದೇಖ್ಲೆಂಗೆ, ಬಾಪ್ತಾದಕ್ಕೆ ಪಾಸ್ ಬಹುತ್ ಬಡಿ ಟಿವಿ ಹೇ, ಬಹುತ್ ಬಡಿ ಹೇ. ಬಾಪ್ತಾದರವರ ಹತ್ರ ಬಹಳ ದೊಡ್ಡ ಟಿವಿ ಇದೆ. ಏಕ್ ಏಕ ಕಾ ದೇಖ್ ಸಕ್ತೆ ಹಿ, ಕಿಸ್ ಸಮಯ ಕೊಯಿ ಕ್ಯಾ ಕರ್ ರಹಾ ಹೇ. ಒಬ್ಬರೊಬ್ಬರದನ್ನು ಬಾಬನ್ ಟಿವಿಯಲ್ಲಿ ನೋಡ್ತಾರ, ಈ ಸಮಯದಲ್ಲಿ ಯಾರು ಏನ್ ಮಾಡ್ತಿದ್ದಾರೆ? ಬಾಪ್ತಾದ ದೇಖ್ತಾ ಹೇ.
ಲೇಕಿನ್ ಬೋಲ್ತಾ ನಹಿ ಹೇ ಬಾಬಾ, ಬರೇ ನೋಡ್ತಾರೆ ಆದರೆ ಮಾತಾಡಂಗಿಲ್ಲ, ಆಪಕೋ ಸುನಾತಾ ನಹಿ ಹೇ ಮತ್ತೆ ನಮಗೂ ಹೇಳಂಗಿಲ್ಲ, ಬಾಕಿ ರಂಗ ಬಹುತ ದೇಖ್ತೇ ಹಿ ಚಿಪ ಚಿಪ ಕರ್ ಕ್ಯಾ ಕರ್ತೆ ಹೋ ಓ ಬಿ ದೇಖ್ತಾ ಹೇ. ಮಕ್ಕಳು ಮುಚ್ಚಿಟ್ಟು ಮುಚ್ಚಿಟ್ಟು ಏನ್ ಮಾಡ್ತಿದಾರೆ ಅದನ್ನು ನೋಡ್ತಾನೆ ಬಾಬಾ, ಆದರೆ ನಮ್ಗೆ ಹೇಳಂಗಿಲ್ಲ, ಬಾಬನಿಗೆ ಎಲ್ಲ ಗೊತ್ತಾಗ್ತದೆ. ಬಾಬಾ ನೋಡ್ತಾ ಇದ್ದಾರೆ, ಬಚ್ಚೋ ಮೇ ಚಾಲಾಕಿ ಬಿ ಬಹುತ, ಬಹಳ ಚಾಲಾಕಿ ಇದ್ದಾರೆ ಮಕ್ಕಳು, ಮುಚ್ಚಿಟ್ಟು ಮುಚ್ಚಿಟ್ಟು ಏನೋ ಮಾಡ್ತಾರೆ, ಬಹಳ ಚಾಲಾಕಿ ಇದ್ದಾರೆ. ಅಗರ್ ಬಾಪ್ ತಾದ ಬಚ್ಚೋಂಕಿ ಚಾಲಾಕಿ ಸುನಾಯನ ತೋ ಸುನ್ಕರಿ ಆಪ್ ತೋಡಾ ಸಹ ಸೋಚನೆ ಲಗೆಂಗೆ ಇಸ್ಲೇ ನೈ ಸುನಾತೆ, ನಿಮ್ಮ ಚಾಲಾಕಿತನವನ್ನ ನಾನು ಹೇಳ್ಬೋದು. ಹೇಳಿದ್ರೆ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡ್ತೀರಿ, ಅದಕ್ಕೆ ನಾ ಹೇಳಂಗಿಲ್ಲ, ಚಿಂತೆ ಮಾಡ್ತೀರಿ. ಆಪಕ ಸೋಚಿ ಮೇಕೊಂಡಾಲೆ ನಿಮ್ಮನ್ನ ಚಿಂತೆಯಲ್ಲಿ ನಾನು ಯಾಕೆ ಹಾಕ್ಲಿ. ಲೇಕಿನ್ ಕರ್ತೆ ಬಹುತ ಹುಷಾರಿ ಸಿಹಿ, ಆದರೆ ಬಾಬಾ ಅಂತೀರ ಬಹಳ ಜಾಣರಿದ್ದೀರಿ, ಮುಚ್ಚಿಟ್ಟು ಮುಚ್ಚಿಟ್ಟೆಲ್ಲ ಮಾಡ್ತೀರಿ, ಚಾಲಾಕಿತನ ತೋರಿಸ್ತೀರಿ, ನನಗೆಲ್ಲ ಗೊತ್ತಾಗ್ತದೆ, ಬಹಳ ಹುಷಾರಿದ್ದೀರಿ. ಆದರೆ ನಾನು ಹೇಳಂಗಿಲ್ಲ, ಹೇಳಿದ್ರೆ ನೀವು ಸೋಚನೆ ಲಗೆಂಗೆ. ಅಗರ್ ಸಬಸೆ ಹುಷಾರ್ ದೇಖ್ನಾ ಹೋತೋ ಬ್ರಾಹ್ಮಣೊಮ್ಮೆ ದೇಖೆ. ಈ ಜಾಣತನವನ್ನ ನೋಡದಿದ್ರೆ ಯಾರ ಹತ್ರ ನೋಡ್ಬೇಕಂತೆ, ಬ್ರಾಹ್ಮಣರ ಹತ್ರ ತೋರಿಸ್ ನೋಡ್ಬೇಕು, ನೋಡ್ಬೋದು ನಾವು. ಲೇಕಿನ್ ಅಭಿ ಕಿಸ್ಮೆ ಹುಷಾರ್ ಬನಿಂಗೆ ಹೇಳಿ, ಇವತ್ತಿನ ಮುರಳಿಯ ಅನುಸಾರವಾಗಿ ಯಾವುದರಲ್ಲಿ ನಾವು ಹುಷಾರಾಗ್ಬೇಕು, ಇವತ್ತಿನ ಮುರಳಿಯ ಅನುಸಾರವಾಗಿ ನಾವು ಯಾವ ವಿಷಯದಲ್ಲಿ ಹುಷಾರಾಗ್ಬೇಕು. ಮನ್ಸಾ ಸೇವಾಮಿ, ಯಾವ ಸೇವೆಯಲ್ಲಿ, ಮನ್ಸಾ ಸೇವೆಯಲ್ಲಿ ಮಕ್ಕಳು ಹುಷಾರಾಗ್ರಿ. ನಂಬರ್ ಆಗೇ ಲೇಲೋ ಪೀಚೆ ನಹಿ ರಹನ ಇಸ್ಮೇ ಕೊಯಿ ಕಾರಣ ನೈ ಬತ್ತಾನ, ಯಾವ ಕಾರಣನೂ ಹೇಳಬಾರ್ದು, ಹಿಂದೆ ಉಳಿಬಾರ್ದು, ಮುಂದಿನ ನಂಬರ್ ತಗೊಳ್ಳಿ ಮನ್ಸಾ ಸೇವೆ. ಕಾರಣ ಏನು ಹೇಳ್ತಾರೆ ಮಕ್ಕಳು, ಯಾಕೆಂದ್ರೆ ಭಾಳ ಹುಷಾರಿದಾರಲ್ಲ, ಭಾಳ ಚಾಲಕಿತನ ತೋರಿಸ್ತಾರೆ, ನೆಪ ಹೇಳ್ತಾರೆ, ಏನು ಕಾರಣ ಹೇಳ್ತೀವಿ. ಸಮಯ ನಹಿ ಏನು ಮಿಲ್ತಾ ಬಾಬಾ, ಚಾನ್ಸ್ ನಹಿ ಮಿಲ್ತಾ, ತಬಿಯತ್ ನಹಿ ಚಲ್ತಿ, ಪೂಜಾ ನಹಿ ಗಯಾ, ಏ ಕುಚ್ಚು ನಹಿ ಬಾಬಾ ಅಂತಿದ್ದಾರೆ. ಸಮಯ ಸಿಕ್ಕಿಲ್ಲ, ಅಥವಾ ನನಗೆ ಚಾನ್ಸೇ ಸಿಗ್ತಾ ಇಲ್ಲ, ಅಥವಾ ನಾನು ಮನಸ ಸೇವೆ ಮಾಡ್ಬೇಕಂತಂದ್ರೆ ಆರೋಗ್ಯ ಸರಿ ಇಲ್ಲ, ಯಾರು ನನ್ನನ್ನು ಕೇಳೋರೇ ಇಲ್ಲ ಬಾಬಾ ಅಂತಾರೆ. ಸಬ್ ಕರ್ಸಕ್ತೆ ಹೋ ಬಚ್ಚೋನೆ ದೌಡ್ ಲಗಾನೇಕ ಕೇಲ್ ಕೇಳ್ತಾನ ಬಾಬಾ ಅಂತಾರೆ. ಮಕ್ಕಳು ದೌಡ್ ಲಗಾನೇಕ ಕೇಲ್ ಕೇಳತಾನ, ಓಟ ಓಡುವಂತ ಆಟವನ್ನು ಆಡಿದ್ರಲ್ವಾ ಅಭಿ ಇಸ್ಮೆ ದೌಡ್ ಲಗಾನ, ಓಡುವಂತ ಆಟ ಹೆಂಗಿರ್ತದೆ ಆ ಬಾಬಾ ಅಂತಾರೆ. ಈಗ ಇದ್ರಲ್ಲಿ ಓಡ್ರಿ ನೋಣ, ಯಾವ್ದ್ರಲ್ಲಿ ಓಡ್ಬೇಕು, ಮನ್ಸಾ ಸೇವಾಮೆ ದೌಡ್ ಲಗಾನ. ಬಾಬಾ ಮಕ್ಕಳಿಗೆ ಹೋಮ್ವರ್ಕ್ ಕೊಡ್ತಾರೆ, ಜವಾಬ್ದಾರಿಯ ಫೀಲ್ ಮಾಡಿಸ್ತಿದ್ದಾರೆ. ಮನ್ಸಾ ಸೇವೆಯಲ್ಲಿ ನಾವೆಲ್ಲರೂ ಓಡ್ಬೇಕು ಅಂತ ಬಾಬಾ ತಿಳಿಸ್ತಾರೆ. ಏನಂದ್ರು ಬಾಬಾ ಮನ್ಸಾ ಸೇವೆಗೆ ಸಂಬಂಧಿಸಿ, ಮನ್ಸಾ ಸೇವೆಗೆ ಸಂಬಂಧಿಸಿ ಏನಂದ್ರು, ಸಕಾಶ್ ಕೊಡಿ, ಶಾಂತಿ ಕೊಡಿ, ಸಹಾರ ಕೊಡಿ, ದಯಾಹೃದಯಾಗಿರಿ, ಆವಾಗ ಹದ್ದಿನ ಆಕರ್ಷಣೆಯಿಂದ ದೂರ ಆಗ್ತೀವಿ, ಹದ್ದಿನ ಮಾತುಗಳಿಂದ ದೂರ ಆಗ್ತೀವಿ, ಪರಿಶ್ರಮದಿಂದ ನಾವು ಮುಕ್ತರಾಗ್ತೀವಿ. ವಾಚಾ ಸೇವೆ ಬೇಕಾದಷ್ಟು ಮಾಡ್ತಾ ಇದ್ದೀರಿ, ಈಗ ಮನ್ಸಾ ಸೇವೆ ಜಾಸ್ತಿ ಮಾಡೋದು ಅವಶ್ಯಕತೆ ಇದೆ. ದೊಡ್ಡವರು ಸಣ್ಣವರು ಹಳಬ್ರು ಹೊಸಬ್ರು ಮಹಾರಥಿಗಳು ಗೋಡೆ ಸವಾರ ಪ್ಯಾದ ಯಾರೇ ಇರಲಿ, ನನಗೆ ರೋಗ ಇದೆ, ನಾನು ಸಣ್ಣವನಿದ್ದೀನಿ, ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾರು ನೆಪ ಹೇಳುವಂಗಿಲ್ಲ, ಎಲ್ಲರೂ ಸಹಿತ ಮನ್ಸಾ ಸೇವೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ ಬಹಳಷ್ಟು ಲಾಭ ಇದೆ. ಇದರಿಂದ ಮನ್ಸಾ ಸೇವೆ ಮಾಡೋದ್ರಿಂದ ಆಶೀರ್ವಾದ ಪ್ರಾಪ್ತಿಯಾಗ್ತದೆ, ಆಶೀರ್ವಾದದ ಖಾತೆ ಜಮಾ ಆಗ್ತದೆ, ಆಮೇಲೆ ಡಬಲ್ ರೀತಿಯಿಂದ ಜಮಾ ಆಗ್ತದೆ, ಒಂದು ಕಡೆ ಪುರುಷಾರ್ಥದ ಖಾತೆ, ಇನ್ನೊಂದು ಕಡೆ ಆಶೀರ್ವಾದದ ಖಾತೆ. ಆದ್ದರಿಂದ ಎಲ್ಲರೂ ಸಹಿತ ಮನ್ಸಾ ಸೇವೆ ಮಾಡ್ತಿರಲ್ವಾ ಅಂತ ಬಾಬಾ ಹೇಳಿದ್ರು. ಯಥಾರ್ಥ ರೂಪದಲ್ಲಿ ಎಷ್ಟು ಗಂಟೆ ನೀವು ಮನ್ಸಾ ಸೇವೆ ಮಾಡ್ತೀರಿ, ಚಾರ್ಟನ್ನು ಇಡಿ. ನಾನು ಅಚಾನಕ್ ಆಗಿ ಏನ್ ಮಾಡ್ತೀನಿ, ನಿಮ್ಮ ಚಾರ್ಟ್ ನೋಡ್ತೀನಿ. ಇವತ್ತು ಮನ್ಸಾ ಸೇವೆಯ ಜಿಮ್ಮೆವಾರಿಕ ತಾಜ್ ಅಚ್ಚಾಲಕ್ತಾಹೇನಾ ಅಂತ ಬಾಬಾ ಹೇಳ್ತಿದ್ದಾರೆ. ಈ ರೀತಿ ಮನ್ಸಾ ಸೇವೆ ಮಾಡೋದು ಬಹಳ ಅವಶ್ಯಕತೆ ಇದೆ. ಆದ್ರಿಂದ ಪರಿವಾರದ ದುಃಖ ಪರೇಶಾನಿ ಅದನ್ನ ನೋಡ್ತಾ ಕುಂತಿರ್ತೀರ, ಅವರಿಗೆ ದುಃಖಿ ಆತ್ಮಗಳಿಗೆ ಅಂಚಲಿ ಕೊಡಿಯಲ್ವಾ, ಸುಖ ಶಾಂತಿಯ ಹನಿಯನ್ನ ಕೊಡಿ. ಬಾಯಾರಿದ್ದಾರೆ ಅವರು, ಸಮಯನೂ ಕಾಯ್ತಾ ಇದೆ ಒಂದು ಕಡೆ, ಜನನು ಸುಖ ಶಾಂತಿಗೋಸ್ಕರ ಬಾಯಾರಿದ್ದಾರೆ, ಬ್ರಹ್ಮ ಬಾಬರವರು ಮನೆಯ ಗೇಟ್ ಓಪನ್ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ, ಪ್ರಕೃತಿನ ಸಹಿತ ತೀವ್ರಗತಿಯಲ್ಲಿ ಸ್ವಚ್ಛತೆ ಮಾಡ್ಲಿಕ್ಕೆ ಕಾಯ್ತಾ ಇದೆ. ಅದಕ್ಕೆ ಮನ್ಸಾ ಸೇವೆ ಮಾಡ್ತಾ 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 ಯಾವ ಸ್ಟೇಜನ್ನು ತಲುಪಬೇಕು,
ನಾವು ಫರಿಷ್ಠೆಗಳಾಗಿ ಡಬಲ್ ಲೈಟ್ ಆಗಿ ಎಲ್ಲರ ಇಂತಜಾರನ್ನು ಏನು ಮಾಡಿ ಸಮಾಪ್ತಿ ಮಾಡಿ ಎವರೆಡಿ ಇರಿ, ತಂದೆ ಸಮಾನಾಗಿ ಜನರ ಮುಂದೆ ಪ್ರತ್ಯಕ್ಷ ಆಗಿರಿ, ಮನಸಾ ಸೇವೆ ಮಾಡಿ ಅಂತ ಬಾಬಾ ವಿಶೇಷವಾಗಿ ಇವತ್ತು ಒತ್ತು ಕೊಟ್ಟಿದ್ದಾರೆ, ಜವಾಬ್ದಾರಿಯ ಅನುಭವವನ್ನು ಮಾಡಿಸಿದ್ದಾರೆ. ಓಕೆ ಅಲ್ವಾ? ಎಲ್ಲರೂ ಮಾಡ್ಬೋದಲ್ವಾ ಮನಸಾ ಸೇವೆ? ಮನಸಾ ಸೇವೆಯ ಓಟದಲ್ಲಿರಬೇಕು ಅಂತಾರೆ ಬಾಬಾ. ಬಾಬನ ಮುಂದೆ ಕರ್ನಾಟಕ ಕಟ್ಟಾರ್ನೇ. ಬಾಬನ ಮುಂದೆ ಯಾರು ಕುಂತಾರೆ ಈಗ? ಕನ್ನಡಿಗರು ಕೂತ್ಕೊಂಡಿದ್ದಾರೆ. ಕರ್ನಾಟಕ ವಾಲೇಜು ಸೇವಾಮೆ ಆಯ ಹೋಗ್ಬಿಟ್ಟೋ, ಇಡೀ ತುಂಬಿದ ಸಭೆಯಲ್ಲಿ ಕನ್ನಡಿಗರು ಏನು ಕೂತ್ಕೊಂಡಿದ್ದಾರೆ ಅವ್ರನ್ನ ಎದ್ದು ನಿಲ್ಲಿ ಅಂತಾರೆ ಬಾಬಾ. ಯಾಕೆಂದರೆ ಅವರದ್ದೇ ಸೇವಾ ಜವಾಬ್ದಾರಿ ಇತ್ತು. ಇತನೇ ಸಬ್ ಸೇವಾ ಕೇಳಿ ಆಯ ಹಿ ಅಚ್ಚಾ ಹೇ ಏ ಬಿ ಸಹಜ್ ಅವ್ರ ಶ್ರೇಷ್ಠ ಪುಣ್ಯ ಜಮಾ ಕರ್ನೆ ಕ ಗೋಲ್ಡನ್ ಚಾನ್ಸ್ ಮಿಲ್ತಾ ಹೇ. ನೋಡಿ ಮನಸಾ ಸೇವೆಯಿಂದ ಹೆಂಗೆ ಪುಣ್ಯ, ಪುರುಷಾರ್ಥದಿಂದ ಹೆಂಗೆ ಪುಣ್ಯ, ಅನ್ಯರಿಗೆ ಆಶೀರ್ವಾದವನ್ನು ದಯಾರ್ದೆಯಿಂದ ಆಶೀರ್ವಾದ ಕೊಡೋದ್ರಿಂದ ಆಶೀರ್ವಾದ ಖಾತೆಯಿಂದ ಪುಣ್ಯ ಜಮ. ಈಗ ಬಾಬಾ ಹೇಳ್ತಾರೆ, ನಾವು ಏನು ಮಧುಬನದಲ್ಲಿ ಹೋಗಿ ಸೇವಾ ಮಾಡ್ತೀವಲ್ವಾ, ನಾಡ್ದಿನ ನವಂಬರಿಗೆ ಹೋಗ್ತೀವಲ್ಲ, ಆವಾಗ ಸೇವಾ ಜವಾಬ್ದಾರಿ ತಗೋಬೇಕು ನಾವು. ಎಷ್ಟು ಸೇವಾ ಜವಾಬ್ದಾರಿನ ತಗೊಂಡು ಮಾಡ್ತೀವೋ ಶ್ರೇಷ್ಠ ಪುಣ್ಯ ಜಮಾ ಕರ್ನೇಕ ಗೋಲ್ಡನ್ ಚಾನ್ಸ್ ಅಂತಾರ ಬಾಬಾ. ಶ್ರೇಷ್ಠವಾದ ಪುಣ್ಯ ಜಮಾ ಮಾಡಿಕೊಳ್ಳುವ ಸುವರ್ಣ ಅವಕಾಶ. ಭಕ್ತಿ ಮೇ ಕಹಾ ಜಾತಾ ಹೇ ಏಕ ಬ್ರಾಹ್ಮಣ್ ಕೀ ಬಿ ಸೇವಾ ಕರೋ ತೋ ಬಡಾ ಪುಣ್ಯ ಹೋತಾ ಹೇ. ಭಕ್ತಿ ಮಾರ್ಗದಲ್ಲಿ ಏನು ಹೇಳ್ತಾರೆ, ಒಂದು ಬ್ರಾಹ್ಮಣನ ಸೇವೆ ಮಾಡಿದರೆ ಬಹಳ ಪುಣ್ಯ ಇದೆ. ಮಧುಬನಕ್ಕೆ ನಾವು ಹೋದಾಗ ಫಾರ್ ಎಕ್ಸಾಂಪಲ್ ನಮಗೆ ಅಡುಗೆ ಮನೆ ಡ್ಯೂಟಿ ಕೊಟ್ರಪ್ಪ ಸೇವಾ ಕೊಟ್ಟರು, ಅಥವಾ ಬಡಿಸುವಂಥ ಸೇವಾ ಕೊಟ್ಟರು, ಎಷ್ಟು ಜನರ ಸೇವೆ, ಎಷ್ಟು ಬ್ರಾಹ್ಮಣರ ಸೇವೆ. ಅವ್ರು ಯಾಕಿತ್ತನೇ ಸಚ್ಚೆ ಬ್ರಾಹ್ಮಣಕ್ಕೆ ಸೇವಾ ಕರ್ತೇವೋ, ಅಥವಾ ನೀರಿನ ಡಿಪಾರ್ಟ್ಮೆಂಟ್ ಕೊಡ್ಬೋದು, ಅಷ್ಟು ಜನರಿಗೆ ನೀರು ವ್ಯವಸ್ಥೆ ಮಾಡುವಂಥ ಸೇವೆ ಬಂತಂದರೆ ಎಷ್ಟು ಬ್ರಾಹ್ಮಣರ ಸೇವೆ ಮಾಡಿದಂತೆ. ತೋ ಅಚ್ಚಾ ಚಾನ್ಸ್ ಮಿಲ್ತಾ ಹೇನಾ ಅಚ್ಚಾ ಲಗ. ಸೇವಾದಾರಿ ಗ್ರೂಪಿಗೆ ಯಾರ್ಯಾರು ಹೊರಟಿದ್ದೀರಿ ಕೈತಿ ನವಂಬರಿಗೆ? ಸೇವೆ ಮಾಡುವಂಥ ಚಾನ್ಸ್ ಚೆನ್ನಾಗಿ ಸಿಕ್ತಲ್ವಾ? ತಕಾವಟ ನಹಿ ಹೇನಾ, ನಿಮಗೆ ಸುಸ್ತಿಲ್ಲಲ್ವಾ? ಎಲ್ಲ ರೆಡಿ ಅಲ್ವಾ ನವಂಬರಿಗೆ ಹೋಗ್ಲಿಕ್ಕೆ? ತಕೇತೋ ನಹಿ ಹೇನಾ, ಮಜಾ ಆಯಾನಾ? ಅಗರ್ ಸಚ್ಚಿ ದಿಲ್ ಸೇ ಪುಣ್ಯ ಸಮಜ್ ಕರ್ಕೆ ಸೇವಾ ಕರ್ತೆ ಹಿ ತೋ ಉಸ್ಕ ಪ್ರತ್ಯಕ್ಷ ಫಲ ಹೇ. ಆದರೆ ಸೇವೆ ಮಾಡುವಾಗ ಮಾತ್ರ ಪುಣ್ಯದ ಖಾತೆಯಲ್ಲಿ ಅದು ಜಮಾ ಆಗಬೇಕಾದ್ರೆ ಸತ್ಯ ಹೃದಯದಿಂದ ಸೇವೆ ಮಾಡಬೇಕು. ಅದರದ್ದು ಪ್ರತ್ಯಕ್ಷ ಫಲ ಏನಂದರೆ ತಕಾವಟ ನಹಿ ಹೋಗಿ. ಏನ್ರಿ ನಾನು ಸೇವಾದಾರಿಗೆ ಬರಂಗಿಲ್ಲಪ್ಪ, ಸೇವೆ ಮಾಡಿ 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 ನನಗೆ ಸುಸ್ತಾಗ್ಬಿಡ್ತದೆ, ಸುಸ್ತಾಗ್ತದೆ, ನನಗೆ ಬೇಜಾರಾಗ್ತದೆ, ಸೇವೆ ಮಾಡಿ ನನಗೆ ಹಾಗೆ ತೊಂದರೆ ಆಯಿತು, ಈ ಟೈಪ್ ಇದ್ದರೆ ಪುಣ್ಯದ ಖಾತೆ ಜಮಾ ಆಗೋದಿಲ್ಲ. ಪುಣ್ಯದ ಖಾತೆ ಜಮಾ ಆಗಬೇಕಾದ್ರೆ ಸತ್ಯ ಹೃದಯದಿಂದ ಮಾಡಬೇಕು, ಮತ್ತೆ ತಕಾವಟ್ ಅಂತ ಫೀಲ್ ಆಗಬಾರ್ದು, ಮತ್ತೆ ಖುಷಿ ಹೋಗಿ ಖುಷಿಯಾಗಬೇಕು ನಮಗೆ. ಆವಾಗ ನಾವು ಮಾಡಿದಂಥ ಸೇವೆದ್ದು ಏನಾಗ್ತದೆ, ಪುಣ್ಯದ ಖಾತೆಯಲ್ಲಿ ಜಮಾ ಆಗ್ತದೆ. ಈ ಪ್ರತ್ಯಕ್ಷ ಫಲ ಪುಣ್ಯಕ್ಕೆ ಖಾತೆ ಮೇ ಜಮಾಕ ಅನುಭವ ಹೋತಾ ಹೇ. ಅಗರ್ ತೋಡಾ ಬಿ ಕಿಸಿ ಕಾರಣ ಸೇ ತಕಾವಟ್ ಹೋತಿ ತೋಡಾ ಸಾ ಮೆಹಸೂಸ್ ಕರ್ತಿ ತೋ ಸಮಜೋ ಸಚ್ಚಿ ದಿಲ್ ಸೇ ಸೇವಾ ನಹಿ ಹೇ. ಅಯ್ಯೋ ಭಾಳ ಸೇವೆ ಆಯ್ತು ರೀ, ನನಗೆ ಸುಸ್ತಾಗ್ಬಿಟ್ಟಿದೆ, ಬೇಜಾರಾಗ್ಬಿಟ್ಟಿದೆ ಅಂದರೆ ಅರ್ಥ ನೀವು ಸತ್ಯ ಹೃದಯದಿಂದ ಸೇವೆ ಮಾಡಿಲ್ಲ ಅಂತ ಅರ್ಥ. ಹಾಗಾದರೆ ಸೇವಾ ಅಂದರೆ ಏನು? ಸೇವಾ ಅಂದರೆ ಪ್ರತ್ಯಕ್ಷ ಫಲ ಸಿಗಬೇಕು ನಮಗೆ. ಪ್ರತ್ಯಕ್ಷ ಫಲ ಯಾವುದು? ತಕಾವಟ ನಹಿ ಹೋಗಿ. ಇನ್ನೊಂದು ಯಾವುದು ಪ್ರತ್ಯಕ್ಷ ಫಲ? ಖುಷಿ. ಬಾಬಾ ಅಂತಾರೆ ಸೇವಾ ನಹಿ ಕರ್ತೆ ಮೇವಾ ಖಾತೆ. ತೋ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಸಭಿ ಸೇವಾದಾರಿಯೋನೆ ಅಪ್ನಿ ಅಚ್ಚಿ ಸೇವಾ ಕಾ ಪಾರ್ಟ್ ಬಜಾಯ ಅವ್ರ ಸೇವಾ ಕಾ ಫಲಕಾಯ. ಕನ್ನಡಿಗರು ಮಾತ್ರ ಭಾಳ ಚೆನ್ನಾಗಿ ಸೇವೆ ಮಾಡಿದಿರಿ, ಒಳ್ಳೆಯ ಸೇವೆಯ ಪಾತ್ರವನ್ನು ಅಭಿನಯಿಸಿದಿರಿ, ಸೇವೆಯ ಫಲವನ್ನು ಸಹಿತ ಚೆನ್ನಾಗಿ ಪಡ್ಕೊಂಡಿದ್ದೀರಿ ಅಂತ ಬಾಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಕನ್ನಡಿಗರನ್ನು ನೋಡಿ. ಅಚ್ಚಾ ಸಭಿ ಟೀಚರ್ಸ್ ಟೀಕ ಹೇ ಬಾಬಾ ಟೀಚರ್ಸ್ಗೆ ಕೇಳ್ತಾರೆ, ಟೀಚರ್ಸ್ ಚೆನ್ನಾಗಿದ್ದೀರಾ? ಟೀಚರ್ಸ್ ಕೋತೋ ಕಿತ್ತನೇ ಬಾರಿ ಸೀಸನ್ ಮೇ ಟರ್ನ್ ಮಿಲ್ತಾ ಹೇ. ಏ ಟರ್ನ್ ಮಿಲ್ನಾ ಬಿ ಭಾಗ್ಯಕ್ಕೆ ನಿಶಾನಿ ಹೇ. ಎಷ್ಟು ಟರ್ನಲ್ಲಿ ಟೀಚರ್ಸಿಗೆ ಭಾಗ್ಯ ಸಿಗ್ತದೆ, ಆ ಟರ್ನಲ್ಲಿ ಬಾಬರ ಮೆಲ್ಲ ಮಾಡ್ಲಿಕ್ಕೆ ಹೋಗ್ತೀವಲ್ಲ ಅದು ಸಹಿತ ಎಷ್ಟು ಭಾಗ್ಯದ ನಿಶಾನಿ. ಅಭಿ ಟೀಚರ್ಸ್ಗೋ ಮನ್ಸಾ ಸೇವಾ ಮೇ ರೇಸ್ ಕರ್ನಿ ಹೇ. ನೋಡಿ ಮತ್ತೆ ಗುಟ್ಟಲ್ಲಿ ಒಂದು ಮಾತು ಹೇಳ್ತಾನೆ ಬಾಬಾ,
ಟೀಚರ್ಸ್ ಮನ್ಸ ಸೇವೆಯಲ್ಲಿ ರೇಸ್ ಮಾಡ್ಬೇಕು, ಓಡ್ಬೇಕು. ಲೇಕಿನ್ ಐಸೆ ನೆಹಿ ಕರ್ನ ಸಾರಾ ದಿನ ಬೈಟ್ ಜಾವೋ. ಮನ್ಸ ಸೇವೆ ಅಂದ್ರೇನು? ಸಾರಾ ದಿನ ಬೈಟ್ ಜಾವೋ ಮೈ ಮನ್ಸ ಸೇವಾ ಕರ್ ರಹಿ ಹೂ. ಕೋಯಿ ಕೋರ್ಸ್ ಕರ್ನೆ ವಾಲಾ ಆವೆ ತೋ ಆಪ್ ಕಹೋ ನಹಿ, ಮೈ ತೋ ಮನ್ಸ ಸೇವಾ ಕರ್ ರಹಿ ಹೂ. ಕೋಯಿ ಕರ್ಮಯುಕ್ತ ಟೈಮ್ ಆವೆ ತೋ ಕಹೋ ಮನ್ಸ ಸೇವಾ ಕರ್ ರಹಿ ಹೂ, ಐಸೆ ನಹಿ. ಬಾಬಾ ತಿಳಿಸ್ತಿದ್ದಾರೆ, ನಾನು ಮನ್ಸ ಸೇವೆ ಮಾಡ್ಬೇಕಂತ ಬಾಬಾ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರಂತೆ ಹೇಳ್ಕೊಂಡು ಇಡೀ ದಿನ ಮನ್ಸ ಸೇವೆ ಅಂತ ಕೂತ್ಕೊಳ್ಳೋದಲ್ಲ. ಕೋರ್ಸಿಗೆ ಜನ ಬಂದಾರೆ, ಆವಾಗ ಇಲ್ಲ ನಾನು ಕೋರ್ಸ್ ಕೊಡಂಗಿಲ್ಲ, ನಾನು ಮನ್ಸ ಸೇವೆ ಮಾಡ್ತಾ ಇದ್ದೀನಿ. ಕರ್ಮಯೋಗ ಯಾವುದೋ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡ್ಬೇಕಂತ ಸೇವೆಗೆ ನಮ್ಮನ್ನ ಕರೀತಿದ್ದಾರೆ. ಇಲ್ಲ ನಾನು ಮನ್ಸ ಸೇವಾ ಮಾಡ್ತಾ ಇದ್ದೀನಿ. ಈ ರೀತಿ ಅಲ್ಲ, ಬ್ಯಾಲೆನ್ಸ್ ಚಾಹಿಯೇ. ಕೊಯಿ ಕೊಯಿ ಕೊ ಜಾದ ನಶಾ ಚಡ್ ಜಾತ. ಮನ್ಸ ಸೇವಾ ಅಂತ ಕರ್ಮಣ ಸೇವೆಯನ್ನು ಬಿಟ್ಟು ಕೋರ್ಸಿಗೆ ಬರುವಂತ ಜನರನ್ನು ಬಿಟ್ಟು ಒಂದು ಮೂಲೆಯಲ್ಲಿ ಕುಂತು ಮನ್ಸ ಸೇವಾ ಕೆಲವರಿಗೆ ನಶೆ ಏರಿರ್ತದೆ. ಆದ್ರೆ ಈ ಟೈಪ್ ಐಸಾ ನಶ ನೈ ಚಡಾನ, ಎಲ್ಲವನ್ನ ಬಿಟ್ಟು ಮನ್ಸ ಸೇವೆ ಮಾಡೋದಲ್ಲ, ಅಂತ ನಶೆ ಏರಬಾರದು. ಮತ್ತೆ ಯಾವ್ದ್ರಲ್ಲಿ ಇರ್ಬೇಕು? ಬ್ಯಾಲೆನ್ಸ್ ಸೇ ಬ್ಲೆಸ್ಸಿಂಗ್ಸ್, ಸಮತೋಲನದಲ್ಲಿ ಇದ್ದುಕೊಂಡು ಆಶೀರ್ವಾದವನ್ನ ಪಡೆಯಿರಿ. ಬ್ಯಾಲೆನ್ಸ್ ನಹಿ ತೋ ಬ್ಲೆಸ್ಸಿಂಗ್ ನಹಿ. ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಬ್ಲೆಸ್ಸಿಂಗು ಸಿಗುವುದಿಲ್ಲ. ಅಚ್ಚಾ ಅಭಿ ಸಬಿ ಏಕ್ ಸೆಕೆಂಡ್ ಮೇ ಮನ್ಸ ಸೇವಾಕ ಅನುಭವಕರು ಬಾಬರವರು ಡೆಲ್ ಮಾಡಿಸ್ತಿದ್ದಾರೆ. ಒನ್ ಸೆಕೆಂಡಿಗೆ ಮನ್ಸ ಸೇವೆ ಅನುಭವ ಮಾಡಿ. ಆತ್ಮ ಓಂಕೋ ಶಕ್ತಿ ಅವ್ರ ಶಾಂತಿಕಿ ಅಂಚಲಿದು ವಿಶ್ವದವನ್ನ ಕಣ್ಣ ಮುಂದೆ ತಂದ್ಕೊಳ್ಳಿ. ವಿಶ್ವದ ಎತ್ತರ ಸ್ಥಾನದಲ್ಲಿದ್ದೀನಿ, ಜಗತ್ತಿನ 800-900 ಕೋಟಿ ಮನುಷ್ಯಾತ್ಮರನ್ನ ನೋಡ್ತಾ ಇದ್ದೀನಿ. ಅವರೆಲ್ಲರಿಗೂ ಸಹಿತ ಶಾಂತಿಯ ಅಂಚಲಿದು, ಶಕ್ತಿ ಕೀ ಅಂಚಲಿದು, ಅಚ್ಚಾ 4 ಕಡೆಯ ಸರ್ವ ಆತ್ಮಿಕ ಆತ್ಮೀಯತೆಯ ಶ್ರೇಷ್ಠ ಆತ್ಮೀಯತೆಯ ಅನುಭವ ಮಾಡುವ ಆತ್ಮಿಕ ಮಕ್ಕಳಿಗೆ ಸರ್ವ ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ಪವಿತ್ರತೆಯ ಪಾಠವನ್ನು ಕಲಿತಿರುವ ಬ್ರಹ್ಮಚಾರಿ ಮಕ್ಕಳಿಗೆ ಸರ್ವ ದೃಢ ಸಂಕಲ್ಪದಾರಿ ಮನ್ಸ ಸೇವಾದಾರಿ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ ಸದಾ ಆಶೀರ್ವಾದ ಕೊಡುವ ಆಶೀರ್ವಾದ ಪಡೆದುಕೊಳ್ಳುವ ಪುಣ್ಯಾತ್ಮಗಳಿಗೆ ಬಾಪ್ತಾದರವರ ಹೃದಯ ರಾಮನ ಹೃದಯದ ದಿಲ್ವಾ ಜಾನ್ ಸಿಕ್ವಾ ಪ್ರೇಮ ಸಹಿತವಾಗಿ ನೆನಪು ಪ್ರೀತಿ ಮತ್ತು ನಮಸ್ತೆ ನಮಸ್ತೆ. ಬಾಬರವರ ಮುಂದೆ ದಾದಿಜಿ ದಾದಿ ಜಾನಕಿಜಿ ಸೆ ಪರ್ಸನಲ್ ಮುಲಾಖಾತ್. ಪ್ರಕಾಶ್ಮಣಿ ದಾದೀಜಿಯವರು ಕುಂತಿದ್ದಾರೆ ಬಾಬನ ಮುಂದೆ, ಜಾನಕಿ ದಾದೀಜಿಯವರಿದ್ದಾರೆ, ಬಾಪ್ತಾದ ಕೇಳ್ತಾ ಇದ್ದಾರೆ. ಬಾಪ್ತಾದನೇ ತ್ರಿಮೂರ್ತಿ ಬ್ರಹ್ಮಕ ದೃಶ್ಯ ದಿಕ್ಕಾಯ ಆಪ್ ಸಬನೇ ದೇಖಾ, ತ್ರಿಮೂರ್ತಿ ಬ್ರಹ್ಮನ ದೃಶ್ಯವನ್ನ ತೋರಿಸಿದೆ, ತಾವೆಲ್ಲ ನೋಡಿದಿರಾ? ಕೇಳ್ತಿದ್ದಾರೆ ಬಾಬಾ ದಾದಿಯರಿಗೆ. ಕ್ಯೋಂಕಿ ಬಾಪ್ ಸಮಾನ್ ಬಾಪ್ ಕೆ ಹರ್ ಕಾರ್ಯಮೆ ಸಾಥಿ ಹೊನಾ. ತಾವೆಲ್ಲ ದಾದಿಯರು ಬಾಪ್ ಸಮಾನ್ ಇದ್ದೀರಿ, ತಂದೆಯ ಕಾರ್ಯದಲ್ಲಿ ಸಾಥಿ ಇದ್ದೀರಿ, ಆದ್ದರಿಂದ ನಿಮಗೆ ಈ ದೃಶ್ಯವನ್ನ ತೋರಿಸಿದೆ. ಬಾಪ್ತಾದನೆ ಆಪ್ ದೋನೊಂಕೋ ವಿಶೇಷ ಪವರ್ಸ್ ಕಿ ವಿಲ್ ಕಿ ಹೆ, ನಿಮ್ಮಿಬ್ಬರಿಗೂ ಸಹಿತ ವಿಶೇಷವಾಗಿ ಶಕ್ತಿಯನ್ನ ವಿಲ್ ರೂಪದಲ್ಲಿ ಕೊಟ್ಟಿದ್ದೀನಿ, ವಿಲ್ ಪವರ್ ಕೊಟ್ಟಿದ್ದೀನಿ, ಸರ್ವ ಪವರ್ಸ್ ಅನ್ನ ವಿಲ್ ಮಾಡಿದ್ದೀನಿ. ಆದ್ದರಿಂದ ಆ ಪವರ್ಸ್ ಅನ್ನ ಕೆಲಸದಲ್ಲಿ ತನ್ನಿ. ಕರಾವನ ಹಾರ್ ಕರಾರಹ ಹೇ ಆಪ್ ನಿಮಿತ್ತ ಬನ್ ಕರ್ ರಹೇ ಹೋ. ಮಾಡಿಸೋನು ಬಾಬಾ, ತಾವು ನಿಮಿತ್ತರಾಗಿ ಮಾಡ್ತಾ ಇದ್ದೀರಿ, ಮಜಾತಾ ಹೇನಾ?
ಕರನ್ ಕರಾವನ ಹಾರ ಬಾಪ ಕರಾ ರಹಾ ಹೈ ಇಸ್ಲಿಯೇ ಕರಾನೆ ವಾಲ ಕರಾ ರಹಾ ಹೈ ಆಪ್ ಬೇಫಿಕರ್ ಹೋಕರ್ ಕರ್ ರಹೇ ಹೋ ಮಾಡಿಸುವಂತ ತಂದೆ ಮಾಡಿಸ್ತಾ ಇದ್ದಾರೆ. ತಾವೆಲ್ಲ ನಿಶ್ಚಿಂತರಾಗಿ ಮಾಡ್ತಾ ಇದ್ದೀರಲ್ವಾ, ಫಿಕರ್ನೇ ರಹತಾ ಹೈ ಬೇಫಿಕರ್ ಬಾದಶಾ, ನಿಮ್ಗೆ ಯಾವ ಚಿಂತೆನೂ ಇಲ್ಲ. ಮಾಡಿಸೋನು ಯಾರು, ಎಂತಹ ಸರ್ವಶಕ್ತಿವಂತ ಬಾಬಾ, ಸರ್ವ ಪವರ್ಸ್ ಇರುವಂತವನು, ಅವನು ಮಾಡಿಸ್ತಾನೆ. ನಾವು ಕೇವಲ ನಿಮಿತ್ತ ಮಾತ್ರ, ನಿಮ್ಮ ಮೂಲಕ ನಾನು ಮಾಡಿಸ್ತೀನಿ. ನೀವು ನಿಶ್ಚಿಂತ ಚಕ್ರವರ್ತಿಗಳು. ಅಚ್ಚಾ ತಬಿಯತ್ ಕೆ ಬಿ ನಾಲೆಜ್ ಫುಲ್, ತಾವೆಲ್ಲರೂ ಆರೋಗ್ಯಕ್ಕೆ ಸಂಬಂಧಪಟ್ಟು ಸಹಿತ ಜ್ಞಾನಪೂರ್ಣರಾಗಿರಬೇಕು. ತೋಡ ತೋಡ ನಟುಕಟ್ಟು ಹೋಗ್ತಾ ಹೇ ಶರೀರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಇಸ್ ಮೇ ಬಿ ನಾಲೆಜ್ ಫುಲ್ ಬನ್ನಾಯಿ ಪಡೆಗ, ಯಾಕೆ ಹೆಚ್ಚು ಕಡಿಮೆ ಆಯ್ತು? ಇದರಲ್ಲಿ ತಾವೆಲ್ಲರೂ ಸಹಿತ ಜ್ಞಾನಪೂರ್ಣರಾಗಿರ್ಬೇಕು. ಬಹಳ ಸೇವೆ ಮಾಡಿದ್ದೀರಿ, ಬಹುತ್ ಸೇವಾ ಕರ್ನಿ ಹೇ, ಇನ್ನು ಬಹಳ ಸೇವೆ ಮಾಡ್ಲಿಕ್ಕಿದೆ. ಅದಕ್ಕೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ನಾಲೆಜ್ ಫುಲ್ ಆಗಿರ್ಬೇಕು ಅಂತ ಬಾಬಾ ಹಿರಿಯ ದಾದಿಯರಿಗೆ ತಿಳಿಸ್ತಾ ಇದ್ದಾರೆ. ತೋ ತಬಿಯತ್ ಬಿ ಸಾತ್ ದೇತಿ ಹೇ, ತೋ ಡಬಲ್ ನಾಲೆಜ್ ಫುಲ್, ನಿಮ್ಮ ಆರೋಗ್ಯನು ಸಹಿತ ನಿಮಗೆ ಸಹಾಯ ಕೊಡ್ತದೆ. ನೀವು ಡಬಲ್ ನಾಲೆಜ್ ಫುಲ್ ಆಗಿರ್ಬೇಕು. ಅಚ್ಚಾ ಓಂ ಶಾಂತಿ. ಇವತ್ತಿನ ವರದಾನ ಈಶ್ವರಿಯ ಸಂಗಮೇ ರಹ ಉಲ್ಟೆ ಸಂಘಕ್ಕೆ ವಾರ್ಸೆ ಬಚನೆ ವಾಲೆ ಸದಾಕೆ ಸತ್ಸಂಗಿ ಭವ. ಈಶ್ವರನ ಸಂಘದಲ್ಲಿದ್ದು ಉಲ್ಟಾ ಸಂಘದ ದಾಳಿಯಿಂದ ಬಚವ ಮಾಡಿಕೊಂಡಿರುವ ಸದಾ ಸತ್ಸಂಗಿ ಆಗಿರಿ. ಈಶ್ವರೀಯ ಸಂಗಮೇ ರಹ ಉಲ್ಟೆ ಸಂಘಕ್ಕೆ ವಾರಸೆ ಬಚನೆ ವಾಲೆ ಸದಾಕೆ ಸತ್ಸಂಗಿ ಭವ. ಈಶ್ವರೀಯ ಸಂಘದಲ್ಲಿದ್ದು ಉಲ್ಟಾ ಸಂಘದ ದಾಳಿಯಿಂದ ಬಚಾವ್ ಮಾಡಿಕೊಂಡಿರುವ ಸದಾ ಸತ್ಸಂಗಿ ಆಗಿರಿ. ಎಂಥ ಖರಾಬ್ ಸಂಘ ಬೇಕರೆ ಇರಲಿ, ಆದರೆ ನಮ್ಮ ಶ್ರೇಷ್ಠ ಸಂಘ ಅವರ ಮುಂದೆ ಎಷ್ಟು ಶಕ್ತಿಶಾಲಿ. ನಾವು ಈಶ್ವರನ ಸಂಘದಲ್ಲಿದ್ದೀವಿ, ನಾವೆಷ್ಟು ಶಕ್ತಿಶಾಲಿ. ಈಶ್ವರನ ಸಂಘದ ಮುಂದೆ ಅನ್ಯ ಸಂಘ ಕುಚ್ಚು ಬಿ ನಹಿ ಹೇ, ಅನ್ಯ ಎಲ್ಲ ಸಂಘನು ಸಬ್ ಕಮ್ಜೋರ್ ಹೇ. ಲೇಕಿನ್ ಜಬ್ ಖುದ್ ಕಮ್ಜೋರ್ ಬಂತೆ, ಒಂದು ವೇಳೆ ನಾವೇ ದುರ್ಬಲರಾದರೆ ಉಲ್ಟಾ ಸಂಘ ನಮಗೆ ದಾಳಿ ಮಾಡ್ತದೆ. ಆದ್ದರಿಂದ ಸದಾ ಬಾಪಕ್ಕೆ ಸಂಘಮೇ ರಹತೆ ಹಿ ಅರ್ಥಾತ್ ಸದಾಕೆ ಸತ್ಸಂಗಿ ಹೇ ವೋ ಅವ್ರ ಕಿಸಿ ಸಂಘಕ್ಕೆ ರಂಗ ಮೇ ಪ್ರಭಾವಿತ ನಹಿ ಹೋ ಸಕ್ತಾ. ಬಾಬನ ಸಂಘದಲ್ಲಿದ್ದವರು ಅನ್ಯ ಯಾವ ಪ್ರಭಾವಕ್ಕೂ ಒಳಗಾಗುವುದಿಲ್ಲ, ಅನ್ಯ ಸಂಘದ ಪ್ರಭಾವಕ್ಕೆ ಒಳಗಾಗುವುದಿಲ್ಲ, ವ್ಯರ್ಥ ಮಾತಿಗೆ ಒಳಗಾಗುವುದಿಲ್ಲ, ವ್ಯರ್ಥ ಸಂಘಕ್ಕೂ ಒಳಗಾಗುವುದಿಲ್ಲ, ಕುತ್ಸಂಗಕ್ಕೂ ಅವರು ಆಕರ್ಷಿತ ಆಗುವುದಿಲ್ಲ. ವ್ಯರ್ಥ ಬಾತೆ ವ್ಯರ್ಥ ಸಂಘ ಕುತ್ಸಂಗ ಉನೆ ಆಕರ್ಷಿತ ನಹಿ ಕರ್ಸಕ್ತ. ಯಾರಿಗೆ? ಈಶ್ವರಿಯ ಸಂಘದಲ್ಲಿದ್ದು ಉಲ್ಟ ಸಂಘದ ದಾಳಿಯಿಂದ ಬಚಾವ್ ಮಾಡಿಕೊಂಡಿರುವ ಸತ್ಸಂಗಿ ಆತ್ಮ ಭವ. ಸ್ಲೋಗನ್ ಬುರಾಯಿ ಕೋಬಿ ಅಚ್ಚಾಯಿ ಮೇ ಪರಿವರ್ತನ್ ಕರ್ನೆ ವಾಲೆ ಹಿ ಪ್ರಸನ್ನ ಚಿತ್ತರ ಸಕ್ತಿ ಹಿ. ಕೆಟ್ಟದನ್ನು ಒಳ್ಳೆಯದಕ್ಕೆ ಪರಿವರ್ತನೆ ಮಾಡುವವರೇ ಪ್ರಸನ್ನ ಚಿತ್ತರಾಗಿ ಇರುವರು. ಕೆಟ್ಟದನ್ನು ಒಳ್ಳೆಯದಕ್ಕೆ ಪರಿವರ್ತನೆ ಮಾಡುವವರೇ ಪ್ರಸನ್ನ ಚಿತ್ತರ ಸಕ್ತಿ ಹಿ, ಪ್ರಸನ್ನ ಚಿತ್ತರಾಗಿರಲು ಸಾಧ್ಯ. ಕೆಟ್ಟದನ್ನು ಒಳ್ಳೆಯದಕ್ಕೆ ಪರಿವರ್ತನೆ ಮಾಡುವವರು ಪ್ರಸನ್ನ ಚಿತ್ತ ಇರಲು ಸಾಧ್ಯ. ಅಚ್ಚಾ ಇವತ್ತಿನ ಸ್ವಮಾನ, ನಾನು ಆತ್ಮ ಮಾಸ್ಟರ್ ದಿವ್ಯ ಬುದ್ಧಿದಾತ ಆಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ದಿವ್ಯ ಬುದ್ಧಿದಾತ ಆಗಿದ್ದೇನೆ. ಶುಕ್ರಿಯಾ ಬಾಬಾ, ಶುಕ್ರಿಯಾ. ಓಂ ನಮಃ ಶಿವಾಯ. ಆತ್ಮನಾದ ನಾನು ಪರಮಾತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಇಷ್ಟು ಸಂಪತ್ತು ನೀಡಿ, ಇಷ್ಟು ನಮ್ಮನ್ನು ಜ್ಞಾನ ರತ್ನಗಳಿಂದ ಶೃಂಗರಿಸಿ, ನಮ್ಮನ್ನು ಫೈನಲ್ ಸ್ಟೇಜ್ ಯಾವುದನ್ನು ಪಡ್ಕೋಬೇಕು ನಾವು ಅನ್ನೋದನ್ನು ದರ್ಶಿಸಿ ಅನುಭವ ಮಾಡಿಸಿದ ತಂದೆಗೆ ನಮಸ್ಕರಿಸೋಣಲ್ಲ. ಓಂ ನಮಃ ಶಿವಾಯ. ಓಂ ಶಾಂತಿ.
ಓಂ ಶಾಂತಿ, ಓಂ ಶಾಂತಿ.